ಸ್ವಾಗತ. ನಾನು ಮಧು ನಾಗೇಶ್. ಎಸ್ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಮಹತ್ವದ ಅನುದಾನವನ್ನ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಹಾಗಾದ್ರೆ ಈ ಬಜೆಟ್ ಕುರಿತು ವಿರೋಧ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ, ಈ ಬಜೆಟ್ನಲ್ಲಿ ಯಾರಿಗೆ ಕಹಿ ಆಯ್ತು, ಯಾರಿಗೆ ಸಿಹಿ ಆಯ್ತು ಅನ್ನೋದ್ರ ಕುರಿತಾಗಿ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದೇ ಇವತ್ತಿನ ವಿಶೇಷ ಬೊಮ್ಮಾಯಿ ಬಜೆಟ್. ಹತ್ರ ಬರ್ತಾ ಇದ್ದಂತೆ ಇದೀಗ ಬಿಜೆಪಿ ಸರ್ಕಾರ ಹೊಸ ಪ್ಲಾನ್ ಅನ್ನ ರೂಪಿಸ್ಕೊಂಡು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡ್ತು, ರಾಜ್ಯ ಬಜೆಟ್ ಅನ್ನ. ಸೊ ಈ ಬಜೆಟ್ ಯಾರಿಗೆ ಖುಷಿ ಕೊಡ್ತು, ಯಾರಿಗೆ ಸಿಹಿ ಕೊಡ್ತು ಅನ್ನೋದ್ರ ಕುರಿತಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಒಂದು ಸಣ್ಣ ಝಲಕ್ ನೋಡ್ಕೊಂಬನ್ನಿ ಬೊಮ್ಮಾಯಿ ಬಜೆಟ್ ಅನ್ನ ಮಂಡಿಸಿರುವ ಕುರಿತಾಗಿ. ವಲಯ ಒಂದು, ಕೃಷಿ ಮತ್ತು ಪೂರಕ ಚಟುವಟಿಕೆಗಳು. ಮಣ್ಣಿನ ಕೊಡುಗೆಗೆ, ನೋವಿಗೆ, ನಲಿವಿಗೆ ಕನ್ನಡಿ ಹಿಡಿಯುವ ಆಸೆ, ಮಾನವ ಹೃದಯದ ಕರುಣೆಗೆ ಒಲುವಿಗೆ ಧ್ವನಿಗೂಡಿಸುವ ಆಸೆ. ಕೆ ಎಸ್ ನರಸಿಂಹಸ್ವಾಮಿ. ಕೃಷಿ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಹಲವಾರು ಮಹತ್ವಪೂರ್ಣ ಕ್ರಮಗಳನ್ನು ಕೈಗೊಂಡಿದೆ. ತಂತ್ರಜ್ಞಾನ, ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆಯೊಂದಿಗೆ ರೈತರ ಮಾಹಿತಿಪೂರ್ಣ ನಿರ್ಧಾರ ಕೈಗೊಳ್ಳಲು ಪೂರಕ ಕ್ರಮಗಳನ್ನು ನಮ್ಮ ಸರ್ಕಾರ ಜಾರಿಗೊಳಿಸಿದೆ. ಇದಲ್ಲದೆ ಕೃಷಿಯನ್ನು ಲಾಭದಾಯಕಗೊಳಿಸಲು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ರಫ್ತಿಗೆ ಒತ್ತು ನೀಡಲಾಗುತ್ತದೆ. ಸಮಗ್ರ ಕೃಷಿ ಪದ್ಧತಿ ಪ್ರೋತ್ಸಾಹ ಮೂಲಕ ರೈತರ ಆದಾಯದಲ್ಲಿ ಸ್ಥಿರತೆಯನ್ನು ತರಲು ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಳೆದ ಸುಮಾರು 4 ವರ್ಷದ ಅವಧಿಯಲ್ಲಿ ರೈತರಿಗೆ ಆರ್ಥಿಕ ಸ್ಥಿತಿ ಸದೃಢಗೊಳಿಸಲು ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಬಿತ್ತನೆ ಹಂತದ ಮಾರುಕಟ್ಟೆವರೆಗೂ ರೈತರ ಬೆಂಬಲಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನೀಡುತ್ತಿರುವ ನೆರವನ್ನು ಕೆಲವು ಪ್ರಮುಖ ಅಂಶಗಳನ್ನು ಸದ ಮುಂದೆ ಮಂಡಿಸಲು ಬಯಸುತ್ತೇನೆ. ಪಿಎಂ ಕಿಸಾನ್ ಯೋಜನೆ ಅಡಿ ಕೇಂದ್ರ 10,930 ಕೋಟಿ ರು ಹಾಗೂ ರಾಜ್ಯ ಸರ್ಕಾರ 4,872 ಕೋಟಿ ರು, ಒಟ್ಟಾರೆ 15,772 ಕೋಟಿ ರುಗಳನ್ನು ರೈತರ ಖಾತೆಗೆ ನೇರ ಜಮಾ ಮಾಡಲಾಗಿದೆ. ಕಳೆದ ವರ್ಷ ಘೋಷಿಸಿದ ಡೀಸೆಲ್ ಸಬ್ಸಿಡಿ ನೀಡುವ ರೈತ ಶಕ್ತಿ ಯೋಜನೆ 400 ಕೋಟಿಗಳನ್ನು ಒದಗಿಸಲಾಗಿದೆ. ಕೃಷಿ ಯಂತ್ರೋಪಕರಣ ಉತ್ತೇಜಿಸಲು 2,037 ಕೋಟಿ ಒದಗಿಸಲಾಗಿದೆ. ಕೃಷಿ ಮತ್ತು ತೋಟಗಾರಿಕೆ ಹನಿ ನೀರಾವರಿಗಾಗಿ 2,900 ಕೋಟಿ ಮಾರುಕಟ್ಟೆ ನೆರವು ನೀಡಲಾಗಿದೆ. ಮಾಧ್ಯಮದ ಸ್ನೇಹಿತರೆ, COVID-19 ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಜಾಗತಿಕ ಆರ್ಥಿಕ ಹಿಂಜರಿತ ಇದ್ದಾಗಿಯೂ ಸಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತೆಗೆದುಕೊಂಡ ಸಕಾಲಿಕ ದಿಟ್ಟ ಕ್ರಮಗಳಿಂದಾಗಿ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಿಸಿ 2023-24 ಸಾಲಿಗೆ ದೀರ್ಘಕಾಲೀನ ಅಭಿವೃದ್ಧಿಯ ಮುನ್ನೋಟದೊಂದಿಗೆ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅತ್ಯುತ್ತಮವಾದಂಥ ಆಯವ್ಯವನ್ನು ಮಂಡಿಸಿದ್ದಾರೆ. ಈ ಆಯವ್ಯದಲ್ಲಿ ನಮ್ಮ ಪಕ್ಷದ ಆಶಯದಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಸ್ವಾಗತಾರ್ಹ. ರಾಜ್ಯದ ಬಡವರು, ದುರ್ಬಲ ವರ್ಗದವರ, ಮಹಿಳೆಯರ, ಶೋಷಿತರ ಹಾಗೂ ಯುವಜನರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೂಲಸೌಕರ್ಯಗಳಿಗೆ ಒತ್ತು ನೀಡುವುದನ್ನು ಈ ಆಯವ್ಯದಲ್ಲಿ ಮುಂದುವರಿಸಿದ್ದು, ಇದರಿಂದ ರಾಜ್ಯವು ದೇಶದಲ್ಲೇ ಹೂಡಿಕೆದಾರರ ನೆಚ್ಚಿನ ತಾಣವಾಗಿ ಮುಂದುವರಿಯಲಿದೆ. ಬೆಂಗಳೂರು ನಗರ ಅಭಿವೃದ್ಧಿಗೆ ನಮ್ಮ ಪಕ್ಷದ ಆದ್ಯತೆಯಾಗಿದ್ದು, ಅದರಂತೆ 2023-24 ಸಾಲಿಗೆ 9,698 ಕೋಟಿ ಅನುದಾನವನ್ನು ಉದ್ದೇಶಿಸಿರುವಂಥದ್ದು ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. COVID-19 ಸಾಂಕ್ರಾಮಿಕ ನಂತರ ಮೊದಲ ಬಾರಿಗೆ ರಾಜ್ಯದಲ್ಲಿ ರಾಜಸ್ವ ಹೆಚ್ಚುವರಿ ರೆವಿನ್ಯೂ ಸರ್ಪ್ಲಸ್. ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಇದೀಗ ಬಿಜೆಪಿ ವಕ್ತಾರೆ ಆಗಿರುವಂತಹ ಅಶ್ವಿನಿ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಹಾಗೆ JDS ವಕ್ತಾರೆ ಆಗಿರುವಂತಹ ಜೋಹ್ರಾ ನಿಸಾರ್ ಮೇಡಮ್ ಇದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ಎಸ್, ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಸರ್ ಜೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
ಸರ್, ನಾನು ಮೊದಲೇದಾಗಿ ನಿಮ್ಮನ್ನೇ ಕೇಳ್ತೀನಿ, ಇದೀಗ ಏನು ಬಿಜೆಪಿ ಸರ್ಕಾರದ ಕೊನೆಯ ಬಜೆಟ್ ಬೊಮ್ಮಾಯಿ ಮಂಡಿಸಿದಂತಹ ಎರಡನೇ ಬಜೆಟ್ ಇದಾಗಿತ್ತು, ಆದರೆ ಇದು ಜನಪ್ರಿಯ ಬಜೆಟ್ ಆಗಿಲ್ಲ, ಎಲೆಕ್ಷನ್ ಗಿಮಿಕ್ ಅಷ್ಟೇ ಅಂತ ಇದೀಗ ಬಜೆಟ್ ಮಂಡನೆ ಆದ ನಂತರ ಸಾರ್ವಜನಿಕ ವಲಯದಲ್ಲಿ ಇರಬಹುದು ಹಾಗೆ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ, ಮೊದಲೇದಾಗಿ ಏನು ರಿಯಾಕ್ಷನ್ ಕೊಡ್ತೀರಾ ಈ ಕುರಿತಾಗಿ? ನೋಡಿ, ಇದು ಮೊದಲನೇದಾಗಿ ಈ ಬಜೆಟ್ಟು ಕೇವಲ ಇವರು ಮಂಡಿಸಿರ್ತಕ್ಕಂಥದ್ದು ಚುನಾವಣೆ ದೃಷ್ಟಿ ಇಟ್ಕೊಂಡು ಬಜೆಟ್ ಅನ್ನ ಮಂಡಿಸಲಾಗಿದೆ. ಇದು ಸಾಂಕೇತಿಕ ಬಜೆಟ್ ಅಷ್ಟೇ. ಯಾಕಂತ ಹೇಳಿದ್ರೆ ಈಗ ನಾವು ಮುಂದೆ ನೆಕ್ಸ್ಟ್ ಬಂದು ಅದಕ್ಕೆ ಅಪ್ರೂವಲ್ ಅನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಇವರು ಮಂಡಿಸಿರ್ತಕ್ಕಂತ ಬಜೆಟ್ ಬರೇ ಭರವಸೆಯಾಗಿ ಉಳಿಯುತ್ತದೆ. ಇದ್ರ ಜೊತೆಯಲ್ಲಿ ಮತ್ತೆ ಅವರು ಹೇಳಿದ್ರು ಏನಂತ, ಈಗ ಈ ಬಜೆಟ್ನಲ್ಲಿ ಇವತ್ತು ಎಲ್ಲ ವರ್ಗಗಳಿಗೂ ಕೂಡ ನಿರಾಶಾದಾಯಕ ಆಗಿದೆ. ಯಾಕಂತ ಹೇಳಿದ್ರೆ ಇವರು ರಾಜಸ್ವ ಹೆಚ್ಚು ಮೊದಲನೇ ಬಾರಿಗೆ ನಾವು ಕಲೆಕ್ಟ್ ಮಾಡಿದೀವಿ ಅಂತೇಳಿ ಯಾವುದೇ ಆಧಾರ ಇಲ್ಲ. ಸುಮ್ಮನೆ ಇವರು ಬಾಯಿ ಮಾತಿನಲ್ಲಿ ಮಾತ್ರ ರಾಜಸ್ವ ಜಾಸ್ತಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಲೆ ಕಳೆದ ಬಾರಿ ಏನು ಬಜೆಟ್ನಲ್ಲಿ ಇವರು ಅನುದಾನಗಳನ್ನ ಮೀಸಲಿಟ್ಟಿದ್ರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗಗಳ ಜನರಿಗೆ ಮೀಸಲಿಟ್ಟಂತಹ ಒಂದು ಏನು ಹಣ ಇತ್ತು ಅದರ ಒಂದು ಸಂಪೂರ್ಣವಾದಂತಹ ಬಳಕೆನೇ ಆಗಿಲ್ಲ. ಯಾಕಂತ ಹೇಳಿದ್ರೆ ಇವರು ಘೋಷಣೆ ಮಾಡಿರೋದಕ್ಕೂ, ಯಾಕಂತ ಹೇಳಿದ್ರೆ ಒಂದು ಬಜೆಟ್ ಜನಪ್ರಿಯ ಬಜೆಟ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನನ್ನ ಒಂದು ತಕರಾರು ಇದೆ ಏನಂತ ಹೇಳಿದ್ರೆ, ಈ ಬಜೆಟ್ ಒಂದು ಘೋಷಣೆ ಆದ ನಂತರ ಅದು ಇಂಪ್ಲಿಮೆಂಟ್ ಆಗ್ಬೇಕು. ಇಂಪ್ಲಿಮೆಂಟ್ ಆಗಿ ಅದನ್ನ ಜನತೆ ಎಲ್ಲಾ ವರ್ಗದ ಜನರು ಒಪ್ಪುವಂತ ಬಜೆಟ್ ಆಗಿ ಆಗ ಅದನ್ನ ನಾವು ಜನಪ್ರಿಯ ಬಜೆಟ್ ಅಂತೀವಿ. ಆದ್ರೆ ಇವರು ಸ್ವಯಂ ಘೋಷಿತವಾಗಿ ಜನಪ್ರಿಯ ಬಜೆಟ್ ಅಂತಕ್ಕಂತಹ ವಿಚಾರವನ್ನ ಹೇಳ್ತಿರೋದನ್ನ ಕಾಂಗ್ರೆಸ್ ಖಂಡಿತವಾಗೂ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಅದು ಇಂಪ್ಲಿಮೆಂಟ್ ಆಗಿಲ್ಲ. ಹಾಗಾಗಿ ಇವರು ಹಿಂದೆ ಈ ಹಿಂದೆ ಏನು ಬಜೆಟ್ಗಳನ್ನ ಮಂಡಿಸಿದ್ರು ಅವರ ಅದರ ಜನಪ್ರಿಯ ಬಜೆಟ್ ಇವ್ರು ಯಾವ ರೀತಿ ಇದೆ ಅಂತಕ್ಕಂಥದ್ನ ನಾವು ಅವಲೋಕನ ಮಾಡ್ತಾ ಹೋದ್ರೆ ಖಂಡಿತವಾಗೂ ಇವರು ಏನು SC ST ಹಣವನ್ನ ದುರ್ಬಳಕೆ ಮಾಡ್ಕೊಂಡ್ರು. ಯಾಕಂತ ಹೇಳಿದ್ರೆ ಸುಮಾರು 24% ರಿಸರ್ವ್ ಇರ್ತಕ್ಕಂತ SC ST ಹಣವನ್ನ ಬಜೆಟ್ ನಲ್ಲಿ ಮೀಸಲಿರ್ಬೇಕು ಅಂತೇಳಿ ಆರಂಭದಲ್ಲಿ ಮಾಡಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಆ ವರ್ಗಗಳಿಗೆ ನ್ಯಾಯ ಸಿಗಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಇರಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಮೊಟ್ಟ ಮೊದಲ ಬಾರಿಗೆ ನಾವು ಅವರ ಒಂದು ಅನುಪಾತಕ್ಕೆ ತಕ್ಕಂತೆ ಬಜೆಟ್ ಅನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಆದರೆ ಇವರು ಆ ಹಣವನ್ನ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಕಾರ್ಯಗಳಿಗೆ ಡೈವರ್ಟ್ ಮಾಡೋದ್ರ ಮುಖೇನ ಇವರು ಏನು ನಾವು ಹಿಂದೆ SC ST ಕಾಯ್ದೆಯನ್ನ ಜಾರಿಗೆ ತಂದ್ವಿ ಏನಂತ ಹೇಳಿದ್ರೆ ಹಿಂದೆ ಕೇವಲ ಯೋಜನೆಗಳಾಗಿ ಮಾತ್ರ ರೂಪುಗೊಳ್ತಾ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನಾವು ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಏನು ಅಭಿವೃದ್ಧಿ ಯೋಜನೆಗಳಿದೆ ಅದು ಸಮರ್ಪಕವಾಗಿ ಜಾರಿ ಆಗಬೇಕು, ಇಂಪ್ಲಿಮೆಂಟೇಷನ್ ಆಗಬೇಕು. ಒಂದು ವೇಳೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷೆಯನ್ನು ಕೂಡ ಕೊಡುವಂತಹ ಒಂದು ಶಿಸ್ತು ಕಾನೂನನ್ನ ಒಂದು ನಾವು ಕಠಿಣ ಕಾನೂನನ್ನ ಜಾರಿಗೆ ತಂದ್ವಿ. ಸೊ ಆದರೆ BJP ಅವರು ಆ ಒಂದು ಕಾನೂನು ಅದನ್ನ ಉಲ್ಲಂಘನೆ ಮಾಡಿ ಕಳೆದ ಬಾರಿಯ ಬಜೆಟ್ನಲ್ಲಿ SC ST ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಒಂದನೇದು. ಎರಡನೇದು ಇನ್ನು ಅಲ್ಪಸಂಖ್ಯಾತರಿಗೆ ಈ ಬಜೆಟ್ನಲ್ಲಿ ಈ ಬಾರಿ ಘೋಷಿಸ್ತಕ್ಕಂತ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ನಲ್ಲೂ ಕೂಡ ಏನು ಅಂತ ಕೊಡುಗೆಯನ್ನು ನೀಡಿಲ್ಲ. ಕಳೆದ ಬಾರಿ ಬಜೆಟ್ನನ್ನು ನೀವು ಗಮನಿಸಿದಾಗ ಕೂಡ ನಾವು ಈ ಹಿಂದೆ 1000 crore ಕೊಡ್ತಾ ಇದ್ವಿ. ಆದರೆ ಇವರು ಕೇವಲ 600-500 crore-300 crore ಕೊಟ್ಟು ಮಲತಾಯಿ ಧೋರಣೆಯನ್ನ ಇವರು ಅಲ್ಪಸಂಖ್ಯಾತರ ಸಮುದಾಯದ ಮೇಲೆ ಒಂದು BJP ಅವರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಏನು ನಿರ್ಮಲಾ KS ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದಿಂದ ಬಜೆಟ್ ಅನ್ನು ಘೋಷಣೆ ಮಾಡಿದ್ರು, ಅದು ಕೂಡ ಕರ್ನಾಟಕ ರಾಜ್ಯಕ್ಕೆ ಒಂದು ಲಾಭದಾಯಕ ಬಜೆಟ್ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪ್ರತಿ ರಾಜ್ಯದಿಂದ ಇವತ್ತು ನಾವು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾರೆ. ತೆರಿಗೆನಲ್ಲಿ ಬಂದಂತಹ 1 lakh crore ಸುಮಾರು 1,08,000 crore ತೆರಿಗೆ ಹಣವನ್ನ ನಮಗೆ ಇವರು ಹಿಂದಿರುಗಿಸ್ಬೇಕಾದಂಥದ್ದು 42,000 crore ಕೊಟ್ಟಾಗ ಮಾತ್ರ ಹಿಂದಿರುಗ್ತದೆ. ಆದರೆ ಇವರು ಕೊಟ್ಟಿದ್ದಿರ್ತಕ್ಕಂಥದ್ದು ಕೇವಲ 20-22 crore ಮಾತ್ರ. ಅಂದರೆ ಇವರು ಬಾಕಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಾಕಿ ಇದೆ. ಸೊ ಅದ್ರ ಜೊತೆಗೆ ಇನ್ನು ಮೂರನೇದಾಗಿ
ಇವತ್ತು ಸರ್ ಮಾತಾಡಿಸ್ತೀನಿ ಸರ್, ನಾನು ಎಲ್ರದ್ದು ಫಸ್ಟ್ ರಿಯಾಕ್ಷನ್ ತೆಗೆದುಕೋಬೇಕು. ಎಸ್ ಅಶ್ವಿನಿ ಮೇಡಮ್, ಬಜೆಟ್ ಮಂಡನೆ ಆಗೋದಕ್ಕೂ ಮುಂಚೆ ಬೊಮ್ಮಾಯಿ ಅವರು ಹೇಳಿದ್ರು ಇದು ಜನಸ್ನೇಹಿ ಬಜೆಟ್ ಅಂತ. ನಿಜಕ್ಕೂ ಕೂಡ ಜನರಿಗೆ ಅನುಕೂಲವಾದಂತಹ ಬಜೆಟ್ ಮಂಡನೆ ಆಯ್ತಾ? 100%. ಇದು ಭರವಸೆಯ ಬಜೆಟ್, ಮತ್ತೆ ನಮ್ಮ ಜನಸ್ನೇಹಿ ಬಜೆಟ್, ಮತ್ತೆ ನಿಷ್ಠೆಯುತ ಕರ್ತವ್ಯದ ಬಜೆಟ್. ಇದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೆಮ್ಮೆಯಿಂದ ಕೂಡ ಹೇಳ್ತೀನಿ ನಾನು ಇದನ್ನ. ಯಾಕೆ ಅಂತಂದ್ರೆ ಹೋದ ಸರ್ತಿನೇ ನಾವು ನೋಡಿದ್ವಿ 2,60,000 ಕೋಟಿ ರೂಪಾಯಿನ ಬಜೆಟ್ ಇತ್ತು. ಈ ವರ್ಷ 3,09,182 ಕೋಟಿ ರೂಪಾಯಿಗಳ ಬಜೆಟ್ ಇದು. ಆಯ್ತಾ? ಸೊ ನಾವು ಯಾವ ರೀತಿ ನಮ್ಮ ರಾಜ್ಯ ಅಭಿವೃದ್ಧಿ ಕಡೆ ದಾಪುಗಾಲು ಹಾಕೊಂಡು ಹೋಗ್ತಾ ಇದೆ. ಆಲ್ರೆಡಿ ಕರ್ನಾಟಕ ಇಸ್ ದ 3rd largest ಎಕಾನಮಿ ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲಿ. ಆಯ್ತಾ? ಎಂತಹ ಕೋವಿಡ್ ಅಂತ ಅಂದ ಸಂದರ್ಭದಲ್ಲೇನೆ ಕರ್ನಾಟಕದ ರೆಸಿಲಿಯಂಟ್ ಎಕಾನಮಿ, ವಾಪಸ್ ಎದ್ದು ನಿಂತಹ ಎಕಾನಮಿ. ಆಯ್ತಾ? ಎಲ್ಲೂ ಹೊಡೆತಕ್ಕೆ ಸಿಕ್ಕೊಳ್ಳದಿರ. ಆಯ್ತಾ? ಮತ್ತೆ ಕರ್ನಾಟಕ ಜನರಿಗೆ ಗೊತ್ತಿರ್ಬೇಕಿದು, ಕರ್ನಾಟಕದ ಜನತೆಗೆ ಕಾಫಿ ಎಕ್ಸ್ಪೋರ್ಟ್ ಅಲ್ಲಿ 86% ಕರ್ನಾಟಕನೇ ಮಾಡುತ್ತೆ. ಸಾಫ್ಟ್ವೇರ್ ಉದ್ಯಮ ಇರ್ಬೋದು, ಸಿಲ್ಕ್ ಇರ್ಬೋದು, ರೇಷ್ಮೆ ಇರ್ಬೋದು, ಮತ್ತೆ ಏರೋಸ್ಪೇಸ್, ಈ ತರ ಸುಮಾರದಕ್ಕೆ ಕರ್ನಾಟಕನೇ ಮೇಲುಗೈ. ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ಇಡೀ ದೇಶದ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕದ್ದೇ ಅಗ್ರಸ್ಥಾನ. ಆಯ್ತಾ? ಇದೆಲ್ಲ ರಿಸೋರ್ಸಸ್ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ಅದನ್ನ ನಾವು ಸದ್ಬಳಕೆ ಮಾಡಿಕೊಂಡು ಯಾವುದೇ ರೀತಿ ಜನರಿಗೆ ತೊಂದರೆ ಕೊಡ್ದಂಗೆ, ಮೋಸ ಮಾಡ್ದಂಗೆ ನಾವು ಮಾಡಿರೋವಂಥದ್ದು. ಮತ್ತೆ ಎರಡನೇ ವಿಷಯ, ಇವರೇನು ಹೇಳಿದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು, SC ST ಗೇನೋ ನಾವು ಮೋಸ ಮಾಡಿಬಿಟ್ಟಿದ್ದೀವಿ BJP ಅವರು ಅಂತನ್ಬಿಟ್ಟು. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ SC ST ಮಕ್ಕಳಿಗೆ ಕೊಟ್ಟಂತಹ ಹಾಸಿಗೆ, ದಿಂಬು, ಬೆಡ್ಶೀಟು, ಯೂನಿಫಾರ್ಮು, ಲ್ಯಾಪ್ಟಾಪು, ಪ್ರತಿಯೊಂದರಲ್ಲೂ ಸೇರಿ 1,000,000,000 ರೂಪಾಯಿನ ನುಂಗಿ ನೀರು ಕುಡಿದಿದೆ ಕಾಂಗ್ರೆಸ್ ಸರ್ಕಾರ. ಅವರಿಗೆ ಯಾವುದೇ ನೈತಿಕತೆ ಇಲ್ಲ SC ST ಅವ್ರ ಬಗ್ಗೆ ಮಾತಾಡೋದಕ್ಕೆ, ಆ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ. ಇದು ಒಂದು. ಮೂರನೇದು, ಇವರು GST ಬಗ್ಗೆ ಏನೋ ಅಂಕಿಅಂಶ ಕೊಡ್ತಾರೆ, ಅದೇನು ಕಾಂಗ್ರೆಸ್ ಅವರು ವಾರ್ ರೂಮಲ್ಲಿ ಇರೋವಂಥ ಅಂಕಿಅಂಶ ಅನ್ಸುತ್ತೆ. ನಾನು ಕೇಂದ್ರ ಸರ್ಕಾರದ ಅಂಕಿಅಂಶ ನಾನು ನಿಮಗೆ ಕೊಡ್ತೀನಿ. ಕೇಂದ್ರ ಸರ್ಕಾರದ ಅಂಕಿಅಂಶ ಪ್ರಕಾರ GST ಕಲೆಕ್ಷನ್ ಆಗಿರೋದು 90,331 ಕೋಟಿ ರೂಪಾಯಿ ಇದು. ಆಯ್ತಾ? ಅದರಲ್ಲಿ ಆಲ್ರೆಡಿ ನಮಗೆ 71,000-72,000 ಕೋಟಿ ಅಷ್ಟು ನಮಗೆ ವಾಪಸ್ ಬಂದಾಗಿದೆ. ಆಯ್ತಾ? ಇನ್ನೇನಿದ್ರು ವೆರಿ ಮಿನಿಮಲ್ ಫಿಗರ್ಸ್ ನಮಗದು ಬರಬೇಕು ಬರಬೇಕು. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ರಾಜ್ಯದ ಜನತೆಗೆ ನಾನೊಂದು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ. ಏನಿದೆ ನಮ್ಮ ನೀತಿ ಆಯೋಗದ ಕಾನೂನು ಏನಿದೆ ಇವಾಗ, ಅದೇನು ಹೇಳುತ್ತೆ, ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅದ್ರ ಶೇರ್ ಯಾವಾಗ GST ಕೊಡೋದು ಒಂಚೂರು ಲೇಟ್ ಆಗುತ್ತೆ, ಇನ್ ಟೈಮ್ ಆನ್ ಟೈಮ್ ಕೊಡೋಕೆ ಆಗೋದಿಲ್ಲ, ಆವಾಗ ರಾಜ್ಯ ಅದಕ್ಕೆ ಏನು ಬೇಕು ಅಂತ ಸಾಲ ಮಾಡ್ಕೊಳ್ಳುತ್ತೆ ಬೇರೆ ಕಡೆ. ಆ ಸಾಲಕ್ಕೇನು ಬಡ್ಡಿ ರಾಜ್ಯ ಸರ್ಕಾರ ತೊಗೊಂಡು ಬರುತ್ತೆ, ಕಟ್ಟಬೇಕಾಗುತ್ತೆ, ಅದನ್ನು ಕೇಂದ್ರನೇ ಕಟ್ತೀವಿ ಅಂತ ಹೇಳಿ ಕಾನೂನು ಕೂಡ ಇದೆ. ನೀತಿ ಆಯೋಗಿನ ವೆಬ್ಸೈಟಲ್ಲಿ ಪ್ರತಿಯೊಬ್ಬ ದೇಶದ ನಾಗರಿಕ, ರಾಜ್ಯದ ನಾಗರಿಕ ಅದನ್ನು ನೋಡಬಹುದು. ಸೊ ಹಾಗಾಗಿ ಇವತ್ತಲ್ಲ ನಾಳೆ ಅದು ಖಂಡಿತ ರಾಜ್ಯಕ್ಕೆ, ಇಟ್ಸ್ ಅ ವೆರಿ ಮಿನಿಮಲ್ ಅಮೌಂಟ್. ಕೇಂದ್ರದಿಂದ ಬಂದಿರೋದು 1,50,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಅನುದಾನ. ಅದ್ರಲ್ಲಿ ಜಸ್ಟ್ 12,000-15,000 ಕೋಟಿ ವಾಪಸ್ ಬರಬೇಕಾಗಿರೋದು. ಅದನ್ನು ಕಾಂಗ್ರೆಸ್ ಎತ್ತಾಡ್ತಾರೆ. ಆಯ್ತಾ? ಯಾವುದೇ ನೈತಿಕತೆ ಇಲ್ಲ ಅವರಿಗೆ. ಮತ್ತೆ ನಾನು ಮೇಡಮ್ ಅವ್ರದ್ದು ತೆಗೆದುಕೊಂಡ್ಬಿಡ್ತೀನಿ ಫಸ್ಟ್ ರಿಯಾಕ್ಷನ್. ಎಸ್ ಜೋರ್ಹಾ ಮೇಡಮ್, ಏನು ಹೇಳ್ತೀರಾ ಬಜೆಟ್ ಬಗ್ಗೆ? ಇದು ಈ ವರ್ಷದ ಈಗ ಇವತ್ತು ಘೋಷಣೆ ಮಾಡಿದಂಥ ಬಜೆಟ್, ಇದು ಚುನಾವಣಾ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಗೋಸ್ಕರನೇ ಈ ಬಜೆಟ್ ಅನ್ನು ಘೋಷಣೆ ಮಾಡಿದಾಗೆ ನನಗೆ ಬಹಳ ನೋಡಿದ್ರೆ ಒಂಥರ ಯಾರಿಗೂ ಅನಿಸುವಂಥ ಮಟ್ಟಿನಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಹೆಣ್ಮಕ್ಕಳಿಗೆ ನಾವು ಅದು ಕೊಡ್ತಾ ಇದ್ದೇವೆ, ಹೆಣ್ಮಕ್ಕಳಿಗೆ ಬಸ್ ಪಾಸ್ ಕೊಡ್ತಾ ಇದ್ದೇವೆ, ಮತ್ತೆ ಈ ರೀತಿಯ ಒಂದು ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೊಂಡು ಕೊಟ್ಟಿದ್ದಾರೆ. ಹೋದ ವರ್ಷದಲ್ಲಿ ಅವರು ಹೋದ ಸಲ ನಮ್ಮ BJP ಸರ್ಕಾರದವರು ಮಾಡಿದಂತಹ ಬಜೆಟ್ನಲ್ಲಿ ಎಷ್ಟು ಪರ್ಸೆಂಟ್ ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ? ಕಳೆದ ಸಲ ಮಾಡಿದಂಥ ಒಂದು ಬಜೆಟ್ನಲ್ಲಿ ಎಷ್ಟು ಪರ್ಸೆಂಟ್ ಅನುಷ್ಠಾನಕ್ಕೆ ತಂದಿದ್ದಾರೆ ಕೇಳಲಿ, ಅವರೇ ಹೇಳಲಿ ನಮಗೆ. ಹಾಗೆ ಈ ಬಜೆಟ್ ಕೂಡ ಕೇವಲ 3 ತಿಂಗಳದ್ದು, ಇದು ಮೊಣಕೈಗೆ ತುಪ್ಪ ಮುಟ್ಟಿಸ್ಬಿಟ್ಟು ನಕ್ಕಿ ಅಂತ ಹೇಳಿದಂಥ ಒಂದು ಕತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ.
ಎಸ್ ಮೇಡಮ್, ಓಕೆ, ಈಗ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಇದು ಓನ್ಲಿ ಎಲೆಕ್ಷನ್ ಗಿಮಿಕ್ ಅಷ್ಟೇ, ಇನ್ನೇನು 2-3 ತಿಂಗಳಿದೆ ಸೊ ಚುನಾವಣೆಗೆ, ಸೊ ಇಂತಹ ಸಂದರ್ಭದಲ್ಲಿ ಬಜೆಟ್ ಘೋಷಣೆ ಮಾಡಿದ್ದಾರೆ, ಬಟ್ ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ, ಇದು ಸಾರ್ವಜನಿಕರದ್ದು ಪ್ರಶ್ನೆ ಇದೇ ಆಗಿದೆ. ಓಕೆ, ಬಜೆಟ್ ಏನು ಘೋಷಣೆ ಆಗೋಯ್ತು, ಅದನ್ನು ಕಾರ್ಯರೂಪಕ್ಕೆ ತರ್ತಾರಾ ಇಲ್ವಾ ಅನ್ನೋದೇ ಇವಾಗ ಮುಂದಿನ ಹೆಜ್ಜೆ. ಏನು ಹೇಳ್ತೀರಾ ಮೇಡಮ್? ನೋಡಿ, ಇದು ಚುನಾವಣೆಗೋಸ್ಕರ ಮಾಡಿರುವಂಥ ಬಜೆಟ್ ಖಂಡಿತ ಅಲ್ಲ, ಇದು ಅಭಿವೃದ್ಧಿಶೀಲ ಬಜೆಟ್ ಇದು, ಆಯ್ತಾ? ಆ್ಯಂಡ್ ಮೋರ್ ಓವರ್, ಚುನಾವಣೆ ಆದಮೇಲೆ ನಮ್ಗೆ ಇವಾಗಿರೋ ಅಂತಹ ಸರ್ವೆಗಳ ಪ್ರಕಾರ, ಪ್ರತಿಯೊಂದರ ಪ್ರಕಾರ ನಾವು ಮಾಡಿರೋ ಕೆಲಸಗಳು, ಯೋಜನೆಗಳು, ಆಯ್ತಾ, DBT ಮೂಲಕ ಫಲಾನುಭವಿಗಳಿಗೆ ತಲುಪಿಸಿರೋದು, ಮತ್ತು ನಮ್ಮ ಯಾತ್ರೆಗಳು, ಸಮಾವೇಶಗಳು, ಪ್ರತಿಯೊಂದರಿಂದ ನಮಗೆ ಬರ್ತಾ ಇರೋ ಮೆಸೇಜ್ ಏನಂದರೆ, ಖಂಡಿತ ನೆಕ್ಸ್ಟ್ ಇನ್ನು 2 ತಿಂಗಳಲ್ಲಿ ಏನು ಚುನಾವಣೆ ಆಗುತ್ತೆ ಅದಾದಮೇಲೆ BJPನೇ ಸರ್ಕಾರ ಮಾಡೋದು, ಮತ್ತು ಫಾರ್ಮೇಷನ್ ಗೌರ್ಮೆಂಟ್ BJPನೇ ಮಾಡೋದು, ಗೌರ್ಮೆಂಟ್ ಫಾರ್ಮೇಷನ್. ಸೊ ಅದರಲ್ಲಿ 2 ಮಾತಿಲ್ಲ, ನಮಗೆ ಡೌಟ್ ಇಲ್ಲ. ಮತ್ತು ಲಾಸ್ಟ್ ಇಯರ್ ನಾವು ನೋಡಿದ್ರೆ ಇನ್ನು ಈ ಟೈಮಲ್ಲಿ ನಾವು ಬೂಸ್ಟರ್ ಡೋಸಸ್ ಕೋವಿಡ್ದು ಕೊಡ್ತಾ ಇದ್ವಿ. ಸೊ ಇನ್ನು ಇಟ್ ವಾಸ್ ಸ್ಟಿಲ್ ಪಿಕ್ಕಿಂಗ್ ಅಪ್, ದ ಎಕಾನಮಿ ವಾಸ್ ಸ್ಟಿಲ್ ಪಿಕ್ಕಿಂಗ್ ಅಪ್. ಆದ್ರೂ ಕೂಡ 265,000 ಕೋಟಿ ರೂಪಾಯಿದು ಬಡ್ಜೆಟ್ನ ಅನೌನ್ಸ್ ಮಾಡಿ, ಪ್ರತಿಯೊಂದು ಯೋಜನೆ ವಿದ್ಯಾಸಿರಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಯೋಜನೆನೂ ಅನುಷ್ಠಾನ ಆಗುತ್ತೆ, ಆ್ಯಂಡ್ ಲಕ್ಷಾಂತರ ಜನ ಅದಕ್ಕೆ ಫಲಾನುಭವಿಗಳು ರಾಜ್ಯದಲ್ಲಿದ್ದಾರೆ. ಇದು ಒಂದು ನಾನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಬೇಕಾಗಿರೋದೇನು ಅಂತಂದರೆ, ರೈತರಿಗೆ ನಾನು ಎಸ್ಪೆಷಲಿ ಕರ್ನಾಟಕದ ರೈತರಿಗೆ ನಾನು ಏನು ಹೇಳಬೇಕಂತ ತಿಳಿಸ್ತೀನಿ ಅಂತಂದರೆ, HD ಕುಮಾರಸ್ವಾಮಿ ಅವರು ಏನು ಹೇಳಿದರು, ನಾವು ಎಷ್ಟು 22,500 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳ್ಕೊಂಬಂದರು. ಇದು ಕರ್ನಾಟಕದ ರೈತರಿಗೆ ಮಾಡಿದಂತಹ ಮಹಾಮೋಸ, ಮತ್ತು ಅವರ ಕಣ್ಣಿಗೆ ಮಣ್ಣೆರಚಿರುವಂಥದ್ದು. ಇವಾಗೇನಾಗ್ತಾ ಇದೆ ರೀಸೆಂಟಾಗಿ ಅಂತಂದರೆ, ನಿಮ್ಮ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡ್ತೀನಿ, ಯಾವುದೇ ರಾಜ್ಯ ಸರ್ಕಾರಕ್ಕೆ ಸಾಲ ಮನ್ನಾ ಮಾಡುವಂತಹ ಅಧಿಕಾರ ಇರುವುದಿಲ್ಲ. ಇವರು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ರೈತರು ಸಾಲ ತಗೊಂಡಿದ್ದಾರೆ ಕೃಷಿ ಮೇಲೆ ಅಂತಂದರೆ, ಅದು ಅವರೇ ತೀರಿಸ್ಬೇಕು. ಮ್ಯಾಕ್ಸಿಮಮ್ ವರ್ಸ್ಟ್ ಆಫ್ ದ ವರ್ಸ್ಟ್ ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅಂದರೆ, ಆ ಬಡ್ಡಿ ದರ ಏನಿರುತ್ತಲ್ಲ, ಇಂಟ್ರೆಸ್ಟ್ ಅಮೌಂಟು, ಅದನ್ನು ಕಟ್ಕೊಡ್ಬೋದಾಗಲಿ ಸರ್ಕಾರ. ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಅದನ್ನು ಪಾಪ ರೈತರ ತಲೆ ಮೇಲೆ ಅದು ಹಾಕುವಂಥದ್ದು. ಅದನ್ನು ಇವರು ನೋಟಿಸಿಗೆ ತರದಂಗೆ ರೈತರಿಗೆ, ನೀವು ಸಾಲ ಮಾಡಿ ನಾವು ತೀರಿಸ್ತೀವಿ ಸಾಲ ಮಾಡಿ ಅಂತ, ಸಾಲ ಇಲ್ಲದೆ ಇರೋಂಥ ರೈತರನ್ನೂ ಕೂಡ ತೊಗೊಂಬಂದು ಸಾಲದ ಕೂಪಕ್ಕೆ ಸಿಕ್ಸಿದ್ದಾರೆ. ಇದು ಮಾಡಿರುವಂತಹ ಇಡೀ ರಾಜ್ಯದ ರೈತರಿಗೆ ಮಾಡಿರುವಂತಹ ಅನ್ಯಾಯ. ಸಾಲ ಮನ್ನಾ ಯಾವತ್ತೂ ಆಗಿಲ್ಲ, ಇವರೇ ಸಾಲ ಮನ್ನಾ ಮಾಡಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಕೇಂದ್ರ ಸರ್ಕಾರದ ಕಾನೂನು ನೋಡಿದ್ರೆ ಉತ್ತರ ಕೊಡ್ತೀನಿ. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಯಾವ್ದು ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಈ ತರ ಯಾವ್ದು ಸಣ್ಣ ಅದ್ರನಲ್ಲಿ ಕೊಡಕ್ ಬರುತ್ತೆ ಆಗ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗೆ ಸ್ಟೇಟ್ ಗವರ್ಮೆಂಟ್ ಹೆಲ್ಪ್ ಮಾಡಕ್ ಆಗಲ್ಲ. ಸೊ ಇದು ರೈತರಿಗೆ ಮಾಡಿರುವಂತಹ ಮಹಾಮೋಸ HDK ಅವರು. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ರಾಜ್ಯ ಏನು 1956ನೇ ಇಸ್ವಿನಲ್ಲಿ ರೂಪುಗೊಳ್ಳುತ್ತೆ, ಫಾರ್ಮೇಷನ್ ಆಗುತ್ತೆ ಕರ್ನಾಟಕ ರಾಜ್ಯ ಅಂತನ್ಬಿಟ್ಟು, ಅಲ್ಲಿಂದ ಹಿಡಿದು 2013ನೇ ಇಸ್ವಿವರೆಗೂ ಫಾರ್ ಎ ಸ್ಪ್ಯಾನ್ ಆಫ್ 62 ಇಯರ್ಸ್, 62 ವರ್ಷಗಳಲ್ಲಿ ಆ ಇಡೀ ಡ್ಯೂರೇಷನಲ್ಲಿ ಕರ್ನಾಟಕ ರಾಜ್ಯದ್ದು ಸಾಲ ಬಂದು 1,00,000 ಕೋಟಿಗೆ ಬಂದು ನಿಲ್ಲತ್ತೆ, ರಾಜ್ಯದ ಸಾಲ ನಾನು ಹೇಳ್ತಾ ಇರೋದು, ಆಯ್ತಾ? 2013ರಿಂದ 2018 ನಮ್ಮ ಯಾರು 13 ಸರ್ತಿ 14 ಸರ್ತಿ ಬಡ್ಜೆಟ್ನ ಕೊಟ್ಟಿರೋಂತಹ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಡ್ಜೆಟ್ ಕೊಟ್ಟಂತಹ ಬಡ್ಜೆಟ್ ಬ್ರಹ್ಮ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, 5ನೇ ವರ್ಷದಲ್ಲಿ 1,00,000 ಕೋಟಿ ಮಾಡ್ತಾರೆ ಸಾಲ. 62 ವರ್ಷಗಳಿಂದ 1,00,000 ಕೋಟಿಗೆ ಬಂದಿರುತ್ತೆ, ಇವರು 5ನೇ ವರ್ಷದಲ್ಲಿ 1,00,000 ಕೋಟಿ ಮಾಡ್ತಾರೆ. ಅವ್ರ ಸರ್ಕಾರ ಆದಮೇಲೆ ಅದರಲ್ಲಿ ಆಲ್ಮೋಸ್ಟ್ 30-40% ಮೇಲೆ ಸ್ಕ್ಯಾಮ್ಗಳಿಗೆ ಹೋಗಿದೆ ದುಡ್ಡೆಲ್ಲ, ಆಯ್ತಾ? ಅದು ಜಗತ್ ಜಾಹೀರ. ಇದಾದ ನಂತರ ಯಾವಾಗ JDS ಕಾಂಗ್ರೆಸ್ ಅಲೈನ್ಸ್ ಗೌರ್ಮೆಂಟ್ ಬರುತ್ತೆ 2018ರಲ್ಲಿ, ಆ 1 ವರ್ಷದ 3 ತಿಂಗಳ ಟೆನ್ಯೂರ್ ಏನಿರುತ್ತೆ ಕುಮಾರಸ್ವಾಮಿ ಅವ್ರದ್ದು, ಜಸ್ಟ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 14 ಮಂತ್ಸ್ 48,500 ಕೋಟಿ ಸಾಲ ಮಾಡ್ತಾರೆ. ಕರ್ನಾಟಕದ ಜನತೆ ನಾನು
ಮೂರು ವರ್ಷದಲ್ಲಿ ನಾವು 5 ವರ್ಷದಲ್ಲಿ ಇದ್ದಂತಹ ಸಾಲನ ನೀವು ಬರೀ ಕೇವಲ 3 ವರ್ಷದಲ್ಲೇ ನೀವು ಒಳ್ಳೆ ಬಜೆಟ್ ಮಾಡ್ತಾ ಇದೆ. ಹೇಳ್ಬಿಡ್ತೀನಿ, ಒಂದೇ ನಿಮಿಷ, ಯಾರು ಮಾತಾಡಿದ್ರು, ಮೂರು ಜನ ಮಾತಾಡಿದ್ರು ಸಮಯ ವ್ಯರ್ಥ ಆಗುತ್ತೆ. ಯಾರಾದ್ರೂ ಒಬ್ಬರು ಮಾತಾಡಿ, ನಾನು ಎಲ್ಲರಿಗೂ ಟೈಮ್ ಕೊಡ್ತೀನಿ, ಎಲ್ಲರಿಗೂ ಟೈಮ್ ಕೊಡ್ತೀನಿ. ತುಂಬಾ ಚಾಲೆಂಜಸ್ ತಗೊಂಡು ನಾವು ಮುನ್ನಡೀತಾ ಇದೀವಿ, ಅದ್ರ ಜೊತೆಗೆ ಚಾಲೆಂಜ್ ಒಂದ್ ಕಡೆ ಆಯ್ತು, ನಾವು ನಿಭಾಯಿಸ್ತೀವಿ, ಸಮರ್ಥ ನಾಯಕರಿದ್ದಾರೆ, ಆಯ್ತಾ. ಅದ್ರ ಜೊತೆಗೆ ನಾವು ಜನರಿಗೂ ಅನ್ಯಾಯ ಆಗ್ಬಾರ್ದು. ಯಾವಾಗ್ಲೂ ಒಂದು ಗ್ರಾಫ್ ಅಂದ್ರೆ ಅದು ಅಸೆಂಡಿಂಗ್ ಗ್ರಾಫ್ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನೋಡಿ, ನಾನು ಹೇಳ್ತೀನಿ, ದೇವ್ರಾನು ದೇವ್ರು ಶ್ರೀರಾಮಚಂದ್ರ ಅಂತ ಧರ್ಮ ಪುರುಷಂಗೇನೆ ಚಾಲೆಂಜಸ್ ಇದ್ವು, ಆಯ್ತಾ. ಒಳ್ಳೆ ಕೆಲಸ ಮಾಡೋ ಪ್ರತಿಯೊಬ್ಬ ಮನುಷ್ಯಂಗೂ ಚಾಲೆಂಜಸ್ ಇರುತ್ತೆ. ಸೊ ಅಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಇರೋ ಬಿ ಜೆ ಪಿ ಪಕ್ಷಕ್ಕೂ ಚಾಲೆಂಜಸ್ ಖಂಡಿತ ಇದೆ. ಇದೆಲ್ಲದನ್ನ ಮೆಟ್ಟಿ ನಾವು ಮುಂದೆ ನಿಂತು ಜನಕ್ಕಾಗಿ ನಾವು ಏನ್ ಬೇಕಿದ್ರು ಮಾಡ್ತೀವಿ. ನೋಡಿ, ಇವ್ರೇನು ಹೇಳಿದ್ರು ಸಾಲದ ಬಗ್ಗೆ, ಕೇವಲ ಸಿದ್ದರಾಮಯ್ಯನವರು ಆಗ 1 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ರು ಅಂತ ಹೇಳಿ ಹೇಳಿದ್ರು. ಅದಾದ ನಂತರ ಇವರು 3 ವರ್ಷದಲ್ಲಿ 1 ಲಕ್ಷ ಕೋಟಿ ಸಾಲ ಇದ್ದಂಥದ್ದು 1,52,000 ಕೋಟಿಗೆ ಕೇವಲ 3 ವರ್ಷದಲ್ಲಿ ಮಾತ್ರ ಇವರು ಎದ್ದೇಳ್ತದೆ. ಇದ್ರ ಜೊತೆಯಲ್ಲಿ ಅವ್ರು ಹೇಳಿದ್ರು ಏನಂತ, ಈಗ ಏನು ಬಸವರಾಜ ಬೊಮ್ಮಾಯಿಯವರು ಬಜೆಟ್ ಮಂಡನೆ ಮಾಡಿದ್ದಾರೆ ಅದನ್ನು ಗಮನಿಸಿದಾಗ ಅವರು ಆರಂಭದಲ್ಲೇ ಹೇಳ್ತಾರೆ ಇದೊಂದು ವಿತ್ತೀಯ ಕೊರತೆಯ ಬಜೆಟ್ ಅಂತೇಳಿ ಹೇಳ್ತಾರೆ. ಕಾರಣ ಏನ್ ಕೊಡ್ತಾರೆ ಇವರು, ಕೋವಿಡ್ ಅಂತ ಕೊಡ್ತಾರೆ. ಆದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲೂ ಕೂಡ ಇವರು ತೆರಿಗೆಯನ್ನ ಕಟ್ಸ್ಕೊಳ್ಳೋದು ಯಾರಿಂದಲೂ ಕೂಡ ನಿಲ್ಸಿಲ್ಲ. ಸೊ ಅದ್ರ ಜೊತೆಗೆ ಕೋವಿಡ್ ನಲ್ಲೂ ಕೂಡ ಇವರು ಯಾವುದೇ ಒಂದು ಏನು ಕೆಲಸಗಳನ್ನ ಅವರು ಕೋವಿಡ್ ನಲ್ಲಿ ಹಣವನ್ನ ಇವರು ಹೇಳಿದ ರೀತಿಯಲ್ಲಿ ಯಾರು ಕೋವಿಡ್ ನಲ್ಲಿ ಮರಣ ಹೊಂದಿದ್ರು ಅವರಿಗೆ ಸರಿಯಾದ ರೀತಿಯಲ್ಲಿ ಹಣವನ್ನು ಕೂಡ ಕೊಟ್ಟಿಲ್ಲ. ಯಾವುದೇ ಒಂದು ಅದರಲ್ಲೂ ಕೂಡ ಕೋವಿಡ್ ನಲ್ಲೂ ಕೂಡ ಇವರು ಹಗರಣವನ್ನು ಮಾಡಿ ಪರ್ಚೇಸ್ ಏನು ಮೆಡಿಸಿನ್ ಪರ್ಚೇಸ್ ಅಲ್ಲೂ ಕೂಡ ದೊಡ್ಡ ಹಗರಣಗಳನ್ನೇ ಮಾಡಿದ್ರು. ಇವತ್ತು ಇವರು ಯಾವ ರೀತಿಯಾಗಿ ಹಗರಣಗಳ ಸರಿಮಾಲೆಯನ್ನ ಸೃಷ್ಟಿಸಿಕೊಂಡ್ರು ಅನ್ನೋದು ಅದು ಬೇರೆ ವಿಷಯ. ಪಿ ಎಸ್ ಐ ಹಗರಣ ಇರ್ಬೋದು, 40% ಇರೋದು, ಅದು ಬೇರೆ ಸಂದರ್ಭದಲ್ಲಿ ಮಾತನಾಡೋಣ. ಆದ್ರೆ ಇವರು ಏನು ಮಿತಿಯ ಕೊರತೆ ಬಜೆಟ್ ಅನ್ನ ಮಂಡಿಸಿದರೆ ಇವರು ಕೊಟ್ಟಂತಹ ಕಾರಣ ಸಮರ್ಪಕವಾಗಿಲ್ಲ. ಇದು ಮಿತಿಯ ಕೊರತೆಯ ಬಜೆಟ್ ಅದಕ್ಕೆ ಕೋವಿಡ್ ಕಾರಣ ಅಂತಕ್ಕಂಥದ್ದು ಸಮರ್ಪಕವಾದದ್ದಲ್ಲ. ಇದ್ರ ಜೊತೆಯಲ್ಲಿ ಇವರು ರೈತರ ಬಗ್ಗೆ ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡಿ ಇವರು ಒಬ್ಬ ಇವರದ್ದೇ ಆದಂತಹ ಒಬ್ಬ ಸಂಸದರು, ಯುವ ಸಂಸದರು ಹೇಳ್ತಾರೆ, ಐ ಥಿಂಕ್ ಜಯರಶ್ವಿ ಸೂರ್ಯ ಅವರು, ಅವ್ರು ಹೇಳ್ತಾರೆ ಇಲ್ಲ ಇದು ಸಬ್ಸಿಡಿ ಏನು ವ್ಯವಸ್ಥೆ ಇದೆ, ಸೊ SC/ST ರೈತರಿಗಾಗಿರ್ಬೋದು ಇದು ಬಹಳ ನಮ್ಮ ದೇಶಕ್ಕೆ ಮಾರಕವಾದಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗಿರ್ತಕ್ಕಂತಹ ಕಾಳಜಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ರೈತರ ಬಗ್ಗೆ ಇವರಿಗೆ ಯಾವ ರೀತಿಯಾದಂತಹ ಒಂದು ಕಾಳಜಿ ಇದೆ ಅಂತಕ್ಕಂಥದ್ದು ಅವರ ಸ್ಟೇಟ್ಮೆಂಟ್ ಇಂದನೇ ಗೊತ್ತಾಗ್ತದೆ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಕೂಡ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗಗಳು ಕೂಡ ಬದುಕ್ತಾ ಇದ್ದಾವೆ. ಸೊ ಅಂಬೇಡ್ಕರ್ ಅವರ ಆಶಯ ಇದ್ದಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಲ್ಲ ವರ್ಗದ ಜನರು ಎಲ್ಲ ಡಿಪ್ರೆಸ್ಡ್ ಕ್ಲಾಸು ಮೇಲ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ಳಿ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನ ಅವರು ಮಾಡಂತ ಸಂದರ್ಭದಲ್ಲಿ 1 ಲಕ್ಷ ಕೋಟಿ ಸಾಲಕ್ಕೆ ಏರಿಸಿರ್ಬೋದು. ಆದ್ರೆ ಅದರ ಉದ್ದೇಶವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರು ಹಾಗೂ ಅಲೆಮಾರಿಗಳಿಗೆ, ನೋಡಿ ಇವತ್ತು ಅಲೆಮಾರಿಗಳು ಅಂತ ಹೇಳಿದ್ರೆ ಊರು ಊರನ್ನ ಸುತ್ತಂತಹ ಒಂದು ಅತ್ಯಂತ ಕೆಳಮಟ್ಟದ ಸಮುದಾಯಗಳು, ಅವರಿಗೆ ಇಂಥದೇ ಊರಂತ ಇಲ್ಲ. ಅವರು ಅನೇಕ ಉದ್ಯೋಗ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅವ್ರಿಗೊಂದು ಸರಿಯಾದ ಅಡ್ರೆಸ್ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕೆಲವು ಗೊಲ್ರಟ್ಟಿಗಳಿದಾವೆ, ತಾಂಡಗಳಿದಾವೆ, ಅವ್ರಿಗೆ ಇವತ್ತು ಕೂಡ ಮನೆಗಳು ಅವ್ರ ಹೆಸರಿಗೆ ಇರಲಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ರೆವಿನ್ಯೂ ವಿಲೇಜಸ್ ಗೊಲ್ರಟ್ಟಿಗಳನ್ನ ತಾಂಡಗಳನ್ನ ಆಡಿಗಳನ್ನ ಈ ಎಲ್ಲವೂ ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಈ ಏನು ನಮ್ಮ ಸಿದ್ದರಾಮಯ್ಯನವರು ಅವರ ಒಂದು ಆಡಳಿತ ಅವಧಿಯಲ್ಲಿ ಖಂಡಿತವಾಗೂ ಆ ವರ್ಗಗಳು ಮೇಲ್ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಆಕ್ಟ್ ಅನ್ನ ಜಾರಿಗೆ ತರ್ತಾರೆ. ಅದು ದೇಶದಲ್ಲೇ ಒಂದು ಒಂದು ವಿಶಿಷ್ಟವಾದಂತಹ ಕಾಯ್ದೆ, ರೆವಿನ್ಯೂ ವಿಲೇಜಸ್ ಅನ್ನ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಒಂದು ಅಲೆಮಾರಿ ಕೋಶವನ್ನು ಕೂಡ ಪ್ರಪ್ರಥಮ ಬಾರಿಗೆ ಆರಂಭ ಮಾಡಿ ತದನಂತರ
ಆ ಕಾಯ್ದೆ ಕೂಡ ಇವತ್ತು ಅಪ್ರೂವಲ್ ಆಗಿದೆ. ಸೊ ಅಂದ್ರೆ ನಾವು ಮೊನ್ನೆ ಸಿದ್ದರಾಮಯ್ಯನವರು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದ ಜನರನ್ನ ಮೇಲೆ ಎತ್ತಬೇಕನ್ನೋ ಒಂದು ಆಶಯ ಇಟ್ಕೊಂಡು ನಾವು ರೈತರನ್ನ ಕಾರ್ಮಿಕರನ್ನ ನೋಡಿ ಇವತ್ತು ರೈತರ ಬಗ್ಗೆನೂ ಕೂಡ ನಾವು ಸಾಲಗಳ ಬಗ್ಗೆ ಹೇಳಿದ್ರು ಕೇಂದ್ರ ಸರ್ಕಾರ. ನಾವು ಹಿಂದೆ ನಮ್ಮ ಸರ್ಕಾರಗಳು ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ಇದ್ದಂತಹ ಬ್ಯಾಂಕುಗಳನ್ನ ನಾವು ರಾಷ್ಟ್ರೀಕರಣಗೊಳಿಸಿದ್ವಿ. ರಾಷ್ಟ್ರೀಕರಣಗೊಳಿಸಿ ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಮ್ಮ ಮಾನವ ಸಂಪನ್ಮೂಲ ವೇಸ್ಟ್ ಆಗಬಾರ್ದು, ಅಂದ್ರೆ ಯುವಕರಿಗೆ ಇವರಿಗೆ ಸಾಲ ಸಿಗಂತ ಆಗ್ಬೇಕು, ನಿರುದ್ಯೋಗಿಗಳಿಗೆ ಸಾಲ ಸಿಗಬೇಕು, ಇದ್ರ ಜೊತೆಯಲ್ಲಿ ಸಾಮಾನ್ಯ ಬಡವರಿಗೆ ರೈತರಿಗೆ ಅನೇಕ ಕೃಷಿ ಚಟುವಟಿಕೆಗಳಿಗೆ ಸಾಲವನ್ನ ಸಿಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ಕೃಷಿ ಚಟುವಟಿಕೆಗಳಿಗೆ ಬಹಳ ಕಷ್ಟ ಆಗಿತ್ತು ಹಣಕಾಸಿನ ನಿರ್ವಹಣೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುದೀರ್ಘವಾಗಿ ಅಧ್ಯಯನ ನಡೆಸಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಅವರಿಗೆ ಸಾಲ ಸೌಲಭ್ಯದ ಕೆಲವು ವಿನಾಯಿತಿಗಳನ್ನ ನಾವು ನಮ್ಮ ಕಾಂಗ್ರೆಸ್ ಆಡಳಿತ ಇದ್ದಂತ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಆದ್ರೆ ಬಿಜೆಪಿಯವರು ಇವತ್ತು ಅಂತಹ ಒಂದು ರೈತರಿಗೆ ನೋಡು ಕಾಂಗ್ರೆಸ್ ಪಕ್ಷ ಕರೆದು ಕರೆದು ಸಾಲ ಕೊಡುತ್ತಂತೆ, ಅಂದ್ರೆ ನಮ್ಮನ್ನ ಅವ್ರನ್ನ ಸಾಲ ಕೊಡಿಸುವಂತಹ ಏಜೆನ್ಸಿಗಳು ಅನ್ನೋ ರೀತಿನ ಅಲ್ಲಿ ಕೆಟ್ಟಾಗಿ ಬಿಂಬಿಸ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಈ ಬಿಜೆಪಿಯವರ ಪಕ್ಷಕ್ಕೆ ಏನು ರೈತರ ಬಗ್ಗೆ ಇರ್ತಕ್ಕಂತಹ ಯಾವ ರೀತಿಯ ಕಾಳಜಿ ಅಂತಕ್ಕಂಥದ್ದನ್ನ ಈ ರಾಜ್ಯದ ಹಾಗೂ ಈ ದೇಶದ ಜನರೇ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿರ್ಣಯ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಬ್ಬ ರೈತ ಇವತ್ತು ಯಾವುದೇ ಆರ್ಥಿಕ ಅಲ್ಲ, ಒಂದ್ ನಿಮಿಷ ಮೇಡಮ್ ದಯಮಾಡಿ, ಯಾವುದೇ ಆರ್ಥಿಕ ತೊಂದರೆಗಳು ಇಲ್ದಿದ್ರೆ ಇವತ್ತು ಆತ್ಮಹತ್ಯೆಗಳು ರೈತರು ಎಷ್ಟಾಗ್ತಾ ಇದಾವೆ ಅದ್ರ ಬಗ್ಗೆ ನಿಮ್ಮ ಬಿಜೆಪಿ ಸರ್ಕಾರ ಗಮನಿಸಿದೆಯಾ? ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆಗಳ ಬಗ್ಗೆ ಗಮನಿಸಿ ನೀವು ಅಂಕಿ ಸಂಖ್ಯೆಗಳನ್ನ ನಾನ್ ಹೆಂಗ್ ಇರೋದನ್ನ ಮಾತಾಡುದ್ನೋ ಸತ್ಯ ಮಾತಾಡುದ್ನೋ ನೀವು ಸತ್ಯ ಮಾತಾಡಿ ಆಗ್ಬಿಡಿ ನೋಡಿ, ನೀವ್ ಹೇಳ್ತಾ ಇದ್ರ ಕೆಲವು ಅಂಕಿ ಸಂಖ್ಯೆಗಳನ್ನ ಅಂದ್ರೆ ತಾವ್ ಹೇಳ್ತಕ್ಕಂಥದ್ದು ಈ ದೇಶದಲ್ಲಿ ಬಿಜೆಪಿಯವರು ಏನ್ ತಾವ್ ಇದೀರಿ, ನೀವು ಮಾತಾಡ್ತಿರೋದೆಲ್ಲ ಸತ್ಯದ ಮೇಲೆ ಮಾತಾಡ್ತೀರ, ಬೇರೆ ಪಕ್ಷದವರೆಲ್ಲ ಅಸತ್ಯದ ಮೇಲೆ ಮಾತಾಡ್ತಾರಂತ. ತಾವು ಹೇಳಿದ್ರಿ ಏನಂತ ಅಂಕಿ ಸಂಖ್ಯೆಗಳ ಬಗ್ಗೆ, ಕಮಾನ್ ನಮಗ್ ಅದನ್ನ ನಾನು ಚಾಲೆಂಜ್ ಮಾಡ್ತೇನೆ, ಚರ್ಚೆ ಮಾಡೋಣ. ಅಂಕಿ ಸಂಖ್ಯೆ ನೀವು ಕೊಟ್ಟಿರ್ತಕ್ಕಂತ ಅಂಕಿ ಸಂಖ್ಯೆ ಕೇಂದ್ರ ಸರ್ಕಾರದ್ದು ಸರ್, ಇದು ನಮ್ಮ ಮೂರನೇದಾಗಿ ನೋಡಿ ನಾನು ಎಲ್ಲಾರನ್ನೂ ಮಾತಾಡಿಸ್ಬೇಕು ಪ್ಲೀಸ್. ಎಸ್, ಈಗ ಏನು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಅನುದಾನಗಳು, ಸೊ ಈ ಅನುದಾನಗಳು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ಇದು ಕೇವಲ ಚುನಾವಣಾ ಬಜೆಟ್ ಅಷ್ಟೇ. ಕಳೆದ ವರ್ಷ ನಾನು ಹೇಳ್ತಾ ಇದ್ದೀನಿ, ಕಳೆದ ಸಲ ಮಾಡಿದಂತ ಬಜೆಟ್ ನಲ್ಲಿ 40% ಇಂಪ್ಲಿಮೆಂಟೇಶನ್ ಆಗ್ಲಿಲ್ಲ. ಎಲ್ಲಿ ಹೋಯ್ತು ಅದು? ಹಾಗಾದ್ರೆ ಅದು ಮುಚ್ಚೋಯ್ತಾ? ಅಷ್ಟೇ. ಈಗ ಏನೋ ದೊಡ್ಡದಾಗಿ ಮಹಿಳೆಯರಿಗೆ ಬಸ್ ಪಾಸ್ ಕೊಡ್ತೀನಿ ಅಂತ ಹೇಳಿ ಮಾಡಿದಾರಲ್ಲ, ಕಳೆದ ಸಲವೂ ಇದೇ 30,000 ಕೋಟಿಯನ್ನು ನಾವು ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳಿ ಮಾಡಿದ್ರು. ಎಲ್ಲಿದೆ ಅದು? ಸಿಕ್ಕಿರೋದೆಷ್ಟು? ಕರ್ನಾಟಕದಲ್ಲಿ ಒಟ್ಟು ಟೋಟಲಿ 903 ಮಹಿಳೆಯರಿಗೆ ಮಾತ್ರ ಸಿಕ್ಕಿದೆ. ಒಂದು ಪಂಚಾಯತ್ ಲೆವೆಲ್ ನಲ್ಲಿ ಆಗುವಂತ ವ್ಯವಸ್ಥೆ ಇದು ರಾಜ್ಯದಲ್ಲಿ ಆಗಿದೆ. ಅದಕ್ಕೆ ನಾವೇನು ಹೇಳಬೇಕು? HDK ಅವರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ, ಸಾಲ ತಗೊಳ್ಳಿ ಅಂತ ಹೇಳಿದರು. ಆದರೆ ಒಬ್ಬ ರೈತನ ವ್ಯವಸ್ಥೆಗಳೇನಿದೆ, ರೈತನ ಕಂಡೀಷನ್ ಏನಿದೆ ಅದನ್ನು ನೋಡಿ ಹೇಳಿದರೆ ಹೊರತು ಅವರು ಸುಮ್ಮನೆ ನೀನು ಹೋಗಿ ಸಾಲ ಮಾಡು ಅಂತ ಹೇಳಲಿಲ್ಲ. ಅದನ್ನು ತಪ್ಪು ಗ್ರಹಿಸ್ಕೊಂಡಿದ್ದಾರೆ ಮೇಡಮ್ ಅವರು. ಅದರಿಂದಾಗಿ ನಾನು ಹೇಳ್ತಾ ಇರೋದು ಈ ಈ ನೋಡಿ ನಮ್ಮ ಹತ್ರ ಇದೆ, ಹೋದ ಸಲ ಮಾಡಿದಂಥ ಈ BJP ಸರ್ಕಾರ ಇರುವಾಗ ಈಗ ಇದೆಯಲ್ಲ, ಇರುವಾಗ ಮಾಡಿದ ಕಳೆದ ಸಲ ಸಾಲಕ್ಕಿಂತ ಈ ಸಲ ಸಾಲ ಎಷ್ಟು ಜಾಸ್ತಿ ಆಗಿದೆ ಮೇಡಮ್ ಹೇಳಿ? ರೈತರಿಗೆ ಇವಾಗ ಏನು, ರೈತರ ಬಗ್ಗೆ ಬಿಡಿ, ನೀವು ಈಗ ಹೇಳಿ ನಿಮ್ಮ ಸಾಲ ಏನಕ್ಕೆ ಬರ್ತಾ ಇದೆ ನೋಡಿ. ಸಾಲ ಮನ್ನಾ ಮಾಡಿದ್ಮೇಲೆ ಕುಮಾರಸ್ವಾಮಿ ನೋಡಿ, ಅಶ್ವಿನಿ ಮೇಡಮ್ ನಾನು ಹೇಳ್ತಾ ಇರೋದು ಕೇಳಿ, ನಾನು ಹೇಳ್ತಾ ನೋಡಿ, ನಾನು ಹೇಳ್ತಾ ಇರೋದು ಕೇಳಿ, ಅದು ಉತ್ತರ ನೀವು ಕೊಡಬೇಕು ಇಲ್ಲಿ ಕೇಳಿ. ಇವಾಗ ಸಾಲ ಮನ್ನಾ ಎಷ್ಟು ಹೆಚ್ಚಿರೋದು, ಯಾವಾಗ ನೀವು ಮಾಡಿರೋದು ನೋಡಿ, ನೀವು ಹೇಳಿ ನೋಡಿ, ನೀವು ಹೇಳಿ ನನಗೆ. ಈಗ ಹೋದ ಸಲದ ನನಗೂ ಉತ್ತರ ಕೊಡಿ. ಹೋದ ಸಲ ನೀವು ಮಾಡಿರುವಂತ 70,000 ಕೋಟಿ ನೀವು ನೋಡಿ ಇದೆ ಆಯ್ತಾ? ಈಗ ಈ ಸಲ ಎಷ್ಟು ಸಾಲ ಆಗಿದೆ, ಈ ಸಲ ಎಷ್ಟು ಸಾಲ ಆಗಿದೆ ರಾಜ್ಯಕ್ಕೆ? ನಿಮ್ಮ ನಾಯಕರು ಕಾಂಗ್ರೆಸ್ ಅವರು ಮಾಡಿ ಸಾಲಕ್ಕೆ ಬಡ್ಡಿ ಕಟ್ಕೊಂಡು ಈಗ ಜನಸಾಮಾನ್ಯರೆಲ್ಲರೂ
ಬಯಸೋದು ಬೆಲೆ ಏರಿಕೆ ಆಗಿರೋದು ಏನಾದ್ರೂ ಇಳಿಕೆ ಆಯ್ತಾ, ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರೂ ಇಳಿಕೆ ಆಯ್ತಾ, ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಏನಾದ್ರೂ ಇಳಿಕೆ ಆಯ್ತಾ, ಇಷ್ಟೆಲ್ಲ ನಿರೀಕ್ಷೆಗಳು ಜನಸಾಮಾನ್ಯರು ಒಬ್ಬ ಮಧ್ಯಮ ವರ್ಗದವರು ಬಡ ಕುಟುಂಬ ಇದನ್ನೇ ನಿರೀಕ್ಷೆ ಮಾಡೋದು ನಮಗೆ. ಅಂದ್ರೆ ಈಗ ಡೈಲಿ 500 ರೂಪಾಯಿ ದುಡಿಯೋನ್ಗೆ ಬೇಕಾಗಿರೋದು ಗ್ಯಾಸ್ ಬೆಲೆ ಏನಾದ್ರೂ ಕಡಿಮೆ ಆಯ್ತಾ, ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರೂ ಕಡಿಮೆ ಆಯ್ತಾ, ಇದ್ರಲ್ಲಿ ಏನಾದ್ರೂ ಅನುದಾನ ಸಿಗುತ್ತಾ ಅನ್ನೋದನ್ನ ನಿರೀಕ್ಷೆಗಳು ಮಾಡ್ತಾ ಇದ್ರು. ಬಟ್ ಇದ್ಯಾವುದೇ ಜನಸಾಮಾನ್ಯರಿಗೆ ಆಗಿಲ್ಲ. ಸೊ ಏನ್ ಹೇಳ್ತೀರಾ? ಇದು ಕನಸಿನ ಮಾತು ಮೇಡಮ್, ಇದು ಕನಸಲ್ಲಿ ನಾವು ಕಾಣ್ಬೇಕಷ್ಟೇ. ಇದನ್ನ ಬೆಲೆ ಕಮ್ಮಿ ಮಾಡುವಂತದ್ದು ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಮುಂಚೆ ನಾನು ಒಂದೆರಡು ಕ್ಲಾರಿಫಿಕೇಶನ್ ಕೊಡ್ಬೇಕು. ಮೇಡಮ್ ಅವ್ರು ಹೇಳ್ತಾರಲ್ಲ, ಹೋದ ಸತಿ ಬಜೆಟ್ ಗಾತ್ರನೇ 265,000 ಕೋಟಿ ರೂಪಾಯಿ ಬಜೆಟ್. ಇವ್ರು ಹೇಳ್ತಾರೆ ಬಸ್ ಪಾಸ್ ಗೆ ಅಂತ ಅನ್ಬಿಟ್ಟು 30,000 ಕೋಟಿ ರೂಪಾಯಿ ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಮಾಡಿ ಮಾಡ್ತೀವಿ. ಅದು ಅದು ಎಲ್ಲಿಗೂ ಹೋಲಿಕೆನೇ ಇಲ್ಲ ಅದು. ಸೊ ಕರೆಕ್ಟ್ ಆಗಿ ಅಂಕಿ ಅಂಶ ಕೊಡ್ಬೇಕಾಗತ್ತೆ ಜನರಿಗೆ, ಸುಮ್ಮನೆ ತೇಲ್ಸಕ್ಕೆ ಉತ್ತರ ಕೊಡುವಂಥದ್ದಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಯಾವುದೇ ರೈತ ಕೋವಿಡ್ ಟೈಮಿಂದ ಹಿಡ್ಕೊಂಡು ಯಾವುದೇ ರೈತರು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆತ್ಮಹತ್ಯೆ ಮಾಡಿಕೊಂಡಂತಹ ದಾಖಲೆ ಇಲ್ಲ. ಆ್ಯಂಡ್ ಕೋವಿಡ್ ಟೈಮಲ್ಲೂ ಕೂಡ ಕಾರ್ಮಿಕರು, ನೇಕಾರರು, ಮೀನುಗಾರರು, ಅಸಂಘಟಿತ ಕಾರ್ಮಿಕರು ಪ್ರತಿಯೊಬ್ಬರನ್ನ ಸರ್ಕಾರ ನೋಡ್ಕೊಂಡಿದೆ. ಬಿಜೆಪಿ ಸರ್ಕಾರ ಬಂದ ಆತ್ಮಹತ್ಯೆಗಳು ಜಾಸ್ತಿ ಆಯ್ತು ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಆಯ್ತಾ? ಮತ್ತೆ ಎಲ್ಲರಿಗೂ 2.5 ವರ್ಷ ಹತ್ರ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಉಚಿತವಾಗಿ ಪಡಿತರ ಕೊಟ್ಟಿದ್ದಾರೆ. ಅದನ್ನೆಲ್ಲ ಜನರು, ಅದನ್ನ ಅದ್ರ ಫಲಾನುಭವಿಗಳು ಇದಾರೆ, ಗೊತ್ತಿದೆ ಜನರಿಗೆ ಬಿಜೆಪಿ ಏನ್ ಕೆಲಸ ಮಾಡಿದೆ ಅಂತನ್ಬಿಟ್ಟು. ಆಯ್ತಾ? ಮತ್ತೆ ಇವಾಗ ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಪ್ರಶ್ನೆ ನೀವು ಹೇಳ್ತಾ ಇದ್ರಿ, ಯಾವ ವಲಯಕ್ಕೆ ಯಾವ ಇದು ಅಂತನ್ಬಿಟ್ಟು. ನಾವ್ ಇಲ್ಲೇ ಅಂಕಿ ಅಂಶ ಇದೆಯಲ್ಲ, ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಕೊಟ್ಟಿದ್ ನೋಡಿ. ಮೇನ್ ನಮಗ್ ಮೇನ್ ಫಸ್ಟ್ ಬರುವಂತದ್ದು ರೈತರು. ಸೊ ರೈತರಿಗೆ ನಾವು ಕೊಟ್ಟಿರೋಂಥದ್ದು ಈ ಸತಿ 39,031 ಕೋಟಿ ರೂಪಾಯಿ. ಹೋದ ವರ್ಷದ ಬಜೆಟ್ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಸಾಕಷ್ಟು ನಾವು ಇನ್ಕ್ರೀಸ್ ಆಗಿದೆ. ಆಯ್ತಾ? ಮತ್ತೆ ಒಂದು ಐತಿಹಾಸಿಕ ಇಲ್ಲಿ ಯುನೀಕ್ ಫೀಚರ್ ಆಫ್ ದ ಬಜೆಟ್ ಏನು ಅಂದ್ರೆ, 3 ಲಕ್ಷದಿಂದ 5 ಲಕ್ಷದವರೆಗೂ ಏನು ಏರಿಕೆ ಮಾಡಿದ್ದಾರೆ, 0% ಬಡ್ಡಿ. ರೈತರು ಯಾವುದೇ ಬಡ್ಡಿ ಕಟ್ಟೋ ಹಂಗ ಇಲ್ಲ. ಇದು ಒಂದು ಹಿಸ್ಟಾರಿಕಲ್ ಡಿಸಿಷನ್ ಅಲ್ವಾ? ಇದು ರೈತಪರ ಕಾಳಜಿ ಅಲ್ವಾ? ಮತ್ತೆ ಅಲ್ಪಸಂಖ್ಯಾತರಿಗೆ ಯಾವಾಗ್ಲೂ ಕಾಂಗ್ರೆಸ್ ಹೇಳೋದದೇ, ಅಲ್ಪಸಂಖ್ಯಾತರಿಗೆ ಅದು ಮಾಡಿದ್ರು ಇದು ಮಾಡಿದ್ರು ಅಂತನ್ಬಿಟ್ಟು ಬಿ ಜೆ ಪಿ ಅವರು ಯಾವಾಗ್ಲೂ ದ್ವೇಷಿಸ್ತಾರೆ ಅದು ಇದು ಅಂತ. ಅಲ್ಪಸಂಖ್ಯಾತರಿಗೆ ಇವತ್ತು ಯಾವ್ಯಾವ ರೀತಿ ಸೌಲಭ್ಯ ಕೊಟ್ಟಿದೆ ಬಿ ಜೆ ಪಿ ಸರ್ಕಾರ? ಇದೇನು ಹೊಸದಾಗಿ ಕೊಟ್ಟಿರುವಂಥದ್ದಲ್ಲ, ನಮಗೆ ಟ್ರಿಪಲ್ ತಲಾಖಿಂದ ಹಿಡ್ಕೊಂಡು ನಾವು ಇಲ್ಲಿವರೆಗೂ ಸಾಕಷ್ಟು ಕೊಟ್ಟಿದ್ದೀವಿ. ಆ್ಯಂಡ್ ನಮ್ಮ ಯಾವುದೇ ಯೋಜನೆ ಫಲಾನುಭವಿಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಅಲ್ಪಸಂಖ್ಯಾತ ನಾಗರಿಕರೇನಿದ್ದಾರೆ, ಹೆಚ್ಚಿನ ಅದನ್ನು ಫಲಾನುಭವಿಗಳಿರ್ತಾರೆ. ಆಯ್ತಾ? ಈ ಸರ್ತಿನೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಲ್ಪಸಂಖ್ಯಾತರಿಗೆ ಅಂತನ್ಬಿಟ್ಟು ಅಬ್ದುಲ್ ಕಲಾಂ ಶಾಲೆ ಇರ್ಬೋದು, 29 ಸೆಪರೇಟ್ ಶಾಲೆಗಳು ಕೊಟ್ಟಿರೋವಂಥದ್ದು, ಘೋಷಣೆ ಮಾಡಿರೋವಂಥದ್ದು ಇರ್ಬೋದು. ಆಯ್ತಾ? ಮತ್ತೆ ಕಬ್ರಿಸ್ತಾನ್ ಅಭಿವೃದ್ಧಿಗೆ 10 ಕೋಟಿ ಅನ್ನೋದು, ಮತ್ತೆ ಮೈನಾರಿಟಿ ನಿಗಮ ಅಭಿವೃದ್ಧಿಗೆ 110 ಕೋಟಿ ಅಂತನ್ಬಿಟ್ಟು, ಮತ್ತೆ ಚನ್ನಗಿರಿ ಶಹಾಜಿ ಸಮಾಧಿ ಅಭಿವೃದ್ಧಿಗೆ 5 ಕೋಟಿ, ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಅಂಡ್ ಅಲ್ಪಸಂಖ್ಯಾತರು ಅಂತ ಬಂದಾಗ ಬರೀ ಮುಸಲ್ಮಾನರಲ್ಲ, ಮುಸಲ್ಮಾನರು ಇರ್ತಾರೆ, ಎಲ್ಲರನ್ನ ನೋಡ್ಕೋತೀವಿ ನಾವು. ಕ್ರಿಶ್ಚಿಯನ್ಸ್ ಇರ್ಬೋದು, ಜೈನ್ಸ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಪಾರ್ಸಿಗಳು ಎಲ್ಲರೂ ಬರ್ತಾರೆ ಇವರೇ. ಸೊ ಎಲ್ರಿಗೂ ನಾವು ನ್ಯಾಯ ಒದಗಿಸ್ತಾ ಇದೀವಿ. ಇದು ಇದು ಜನಪರ ಜನ ಕಾಳಜಿ ಬಜೆಟ್. ಸರ್ಕಾರ ನಾನು ಮುಗಿಸ್ಬಿಡ್ತೀನಿ. ಅವ್ರು ಹೇಳ್ತಾ ಇದ್ರು ಬಿಜೆಪಿ ಸರ್ಕಾರ ಬಂದಾಗ ಯಾವುದೇ ರೈತನ ಆತ್ಮಹತ್ಯೆ ಆಗಿಲ್ಲ ಅಂತ, ಇದಂತೂ ನಾನು ನಂಬೋದೇ ಇಲ್ಲ. 5 ವರ್ಷದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕೇಸ್ಗಳನ್ನ ನೋಡಿಲ್ಲ, ನಾವು ಓದಿದಿರಿ ಮೇಡಮ್ ಕುತ್ಕೊಂಡಿಲ್ಲಿ. ಎಸ್, ಅದೊಂದು ಅದೊಂದು 3 ವರ್ಷದಲ್ಲಿ ಯಾವುದು ಆಗಿಲ್ಲ ಖಂಡಿತ. ಈಗ ಏನು ವಿದ್ಯಾರ್ಥಿನಿಯರಿಗೆ ಹಾಗೆ ದುಡಿಯುವ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಎಷ್ಟೋ ಹಳ್ಳಿಗಳಲ್ಲಿ ಬಸ್ ನ ವ್ಯವಸ್ಥೆನೇ ಇಲ್ಲ. ಫಸ್ಟ್ ಅದನ್ನ ಮಾಡ್ಕೊಂಡು ಆಮೇಲೆ ಪಾಸ್ ಗಳ ವ್ಯವಸ್ಥೆ ಬಿಡಿ. ರಸ್ತೆ ಇದೆಯಾ ಸರಿಯಾದ? ಸರ್ 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 ಹೇಳಿ ಸರ್, ಸರಿಯಾದ ರಸ್ತೆ ಇದೆಯಾ? ಮಾತಾಡಿಸ್ತೀನಿ ಮೇಡಮ್ ನಿಮ್ಮನ್ನು. ಎಸ್ ಬಾಲಕೃಷ್ಣ ಸರ್, ಓಟಿ ನೋಡಿ, ಇವ್ರು ಏನು ಘೋಷಣೆ ಮಾಡಿದ್ದಾರೆ ಈ ಬಜೆಟ್ ನಲ್ಲಿ, ಗ್ರಾಮೀಣ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ, ಮತ್ತೆ ರೈತರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಇವರು ಕಾರ್ಮಿಕರಿಗೆ ಯಾವುದೇ ಒಂದು ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ಇವ್ರು ಏನು, ನಾವು ಗೃಹ ಭಾಗ್ಯ ಕೊಡ್ತೀವಿ, ಗೃಹ ನಮ್ಮ ಏನು ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಒಂದು ಕೌಂಟರ್ ಆಗಿ ಬೇರೆ ಒಂದು ಕಾರ್ಯಕ್ರಮವನ್ನ ಇವರು ಮಾಡಿದ್ದಾರೆ. ಆದ್ರೆ ಅದನ್ನ ಕೂಡ ಬಹಳ ಗೊಂದಲಗಳಿದ್ದಾವೆ. ಅದ್ರ ಜೊತೆಯಲ್ಲಿ ಇವರು ಇನ್ನು ಅನೇಕ ನಮ್ಮ ನೀರಾವರಿ ನೀರಾವರಿಗಳಿಗೆ ಸರಿಯಾದ ಒಂದು ಅನುದಾನವನ್ನು ಇದರಲ್ಲಿ ಘೋಷಣೆ ಆಗಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ನೀರಾವರಿ ಯೋಜನೆಗಳು
ಇನ್ನು ಪೆಂಡಿಂಗ್ ಆಗಿ ಉಳಿದಿದ್ದಾವೆ, ತ್ವರಿತಗತಿಯಲ್ಲಿ ಕೆಲಸಗಳಾಗ್ತಾ ಇಲ್ಲ. ಮತ್ತೆ ಇವರು ನೋಡಿ, ಇವತ್ತು ಕೇಂದ್ರ ಸರ್ಕಾರ ಇದೇನು ನ್ಯಾಷನಲ್ ಹೈವೇಗಳು ಇದೆ ಅದ್ರ ಬಗ್ಗೆ ನಾವು ತಿಳಿಸಿದ್ದಾರೆ ಬೊಮ್ಮಾಯಿ ಅವರು. ಆದರೆ ಇವತ್ತು 14 ಪಟ್ಟು ಅಂದರೆ 1 ಕಿಲೋಮೀಟರ್ಗೆ 3 ರೂಪಾಯಿ ಅಂತೆ ಇವರು ಒಂದು ಸುಲಿಗೆಯನ್ನೇ ಮಾಡ್ತಾ ಇದ್ರೆ, ಅದೇನು ತಗಲುವ ನ್ಯಾಷನಲ್ ಹೈವೇ ವೆಚ್ಚ ಇತ್ತು ಅದರ 14 ಪಟ್ಟು ಇದುವರೆಗೆ ವಸೂಲಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಅದನ್ನ ಮುಂದುವರಿಸಿದ್ದಾರೆ. ಇದನ್ನು ಕೂಡ ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ. ಜನರು ಕೂಡ ಬಹಳ ಒಂದು ಇದಕ್ಕೆ ಒಳಗಾಗಿದ್ದಾರೆ. ಸಾಮಾನ್ಯರು ಇವತ್ತು ಬೆಂಗಳೂರಿಗೆ ಹೋಗಿ ಬರಬೇಕು ಅಂತ ಹೇಳಿದ್ರೆ ಸುಮ್ಮನೆ ಒಂದೊಂದು ಟೋಲ್ಗೆ 200 ರಂತೆ 30 ಕಿಲೋಮೀಟರ್ಗೆ ಕಟ್ಟಿದರೆ ಯಾವ ರೀತಿಯಾಗಿ ಜನರು ಇದನ್ನು ಸುಧಾರಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಏನು ಬೆಲೆ ಏರಿಕೆಗಳಾಗಲಿ ಅದರಲ್ಲಿ ಕಡಿಮೆ ಮಾಡತಕ್ಕಂತಹ ಯಾವುದೇ ಒಂದು ಪ್ರಸ್ತಾಪವನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾಡಿಲ್ಲ. ಮತ್ತು ಇನ್ನು ಅನೇಕ ಇವತ್ತು 3 ಲಕ್ಷ ರೂಪಾಯಿ ಏನು ಸಹಕಾರ ಸಂಘಗಳ ಮೂಲಕ ರೈತರಿಗೆ 5 ಲಕ್ಷ ಮಾಡಿದೀವಿ ಅಂತ ಹೇಳ್ತಾರೆ. ಅದು ಖಂಡಿತವಾಗೂ ಅದು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ಇವತ್ತು ಏನು ಮಾಡಬೇಕು ಅಂತ ಹೇಳಿದ್ರು ಮಿಷಿನರೀಸ್ ಕಾಸ್ಟ್ಲಿ ಆಗಿದೆ, ಡೆವಲಪ್ಮೆಂಟ್ ಮಾಡಬೇಕು ಅಗ್ರಿಕಲ್ಚರ್ ಸೆಕ್ಟರ್ ಅಂದರೆ ಇವತ್ತು ಹಣ ಭಾಳ ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಕನಿಷ್ಠ ಪಕ್ಷ ಇವರು 10 ಲಕ್ಷನಾದರೂ ಏರಿಸಬೇಕಾಗಿತ್ತು. ಆದರೆ ಕೇವಲ 2 ಲಕ್ಷ ಏರಿಸಿರ್ತಕ್ಕಂಥದ್ದು ಇದು ಕೂಡ ತೃಪ್ತಿದಾಯಕವಾಗಿಲ್ಲ. ಮತ್ತು ಇದರಲ್ಲಿ ಇವರು ಇನ್ನೂ ಅನೇಕ ಇವತ್ತು ಸೆಕ್ಟರ್ಗಳನ್ನು ಮಹಿಳೆಯರಿಗೆ ಅಂತ ಇವರು ಏನು ಯಾವ ಯೋಜನೆಗಳನ್ನು ಜಾರಿ ಮಾಡಿದರೆ ಅನ್ನೋದು ಇವರು ಬಹಿರಂಗ ಪಡಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮತ್ತೆ ಮತ್ತೊಂದು ಯೋಜನೆಯಲ್ಲಿ ಇವರು ಬಸ್ ಪಾಸ್ ಬಗ್ಗೆ ಹೇಳಿದ್ದಾರೆ, 30,000 ಕೋಟಿ ರೂಪಾಯಿ ಅದಕ್ಕೆ ರಿಸರ್ವ್ ಅಂತ ಹೇಳಿದ್ದಾರೆ. ಇವರು ಯಾವ ರೀತಿ ಅದು ಲೆಕ್ಕ ಕೊಡ್ತಾರೆ ಅಂತಕ್ಕಂಥದ್ದನ್ನ BJP ಪಕ್ಷ ಸರಿಯಾದ ಲೆಕ್ಕವನ್ನ ಆ ಒಂದು 30,000 ಕೋಟಿ ರೂಪಾಯಿ ಮ್ಯಾಚ್ ಆಗೋ ರೀತಿಯಲ್ಲಿ ಅವರೇ ಅದನ್ನ ಸ್ಪಷ್ಟಪಡಿಸಬೇಕು. ಇವತ್ತು ನೋಡಿ ಬಜೆಟ್ನಲ್ಲಿ ಇವತ್ತು ಇನ್ನೂ ಅನೇಕ ವಿಚಾರಗಳನ್ನ ಇವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈಗ ಕೈಗಾರಿಕಾ ಪಾರ್ಕ್ಗಳ ಬಗ್ಗೆ, ಆದರೆ ಇವರು ಘೋಷಿಸ್ತಕ್ಕಂಥ ಏನು ಯೋಜನೆಗಳಿದೆ ಇವತ್ತು ರಾಜ್ಯಕ್ಕೆ ನಮ್ಮ ಏನು ನಮ್ಮ ಪಕ್ಷದ ಆಡಳಿತ 99ರಿಂದ 2004ರಲ್ಲಿ ಇತ್ತು. ಇವತ್ತು ಹೊರದೇಶಗಳಿಂದ ಅನೇಕರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇದ್ರು. ಇವತ್ತು ಇವರು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೊರಗಳಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಒಂದು ಸರಿಯಾದ ಒಂದು ಪ್ರೋತ್ಸಾಹವನ್ನ ಇವರು ಕೊಡ್ತಾ ಇಲ್ಲ. ಜೊತೆಗೆ ಇವತ್ತು ಈ ನಿರುದ್ಯೋಗಿ ಯುವಕರಿಗೆ ಯಾವುದಾದ್ರು ಹೊಸ ಯೋಜನೆಗಳನ್ನ ಇವರು ಮಾಡ್ಬೋದಿತ್ತು. ಆದ್ರೆ ಅದನ್ನು ಕೂಡ ಯಾವುದೇ ನಿರುದ್ಯೋಗಿಗಳಿಗೆ ಮಾಡ್ತಾ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ನಾವು ಈ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ 13ರಿಂದ 18ರವರೆಗೆ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳು ಬಿಟ್ಟರೆ ತದನಂತರ ಇವರು ಕೋವಿಡ್ ನೆಪ ಹೇಳಿ ಯಾವುದೇ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಜೊತೆಗೆ ಕಳೆದ ಬಾರಿನೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಅಂಥ ಒಂದು ಅಭಿವೃದ್ಧಿಯನ್ನು ಇವರು ಬಜೆಟ್ನಲ್ಲಿ ಘೋಷಣೆ ಮಾಡಿರೋ ರೀತಿಯಲ್ಲಿ ಬರಲಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಇವರು ಹಿಂದೆ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ರು ಅದರಲ್ಲಿ ಕೇವಲ 40% ಕೂಡ ಇವರು ಸಕ್ಸೀಡ್ ಆಗಿಲ್ಲ, ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಆದರೂ ಕೂಡ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿರೋದು ನೋಡಿದರೆ ಇದು ಖಂಡಿತವಾಗೂ ಕೇವಲ ಚುನಾವಣೆಯ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಇವರು ಒಂದು ಒಂದು ಸುಮ್ಮನೆ ಒಂದು ಆಶ್ವಾಸನೆ ಹಾಗೂ ಒಂದು ಹುಸಿ ಭರವಸೆ ರೂಪದಲ್ಲಿ ಈ ಬಜೆಟನ್ನು ಮಂಡಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೌದು, ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಇದು ಅನುಮೋದನೆ ಇಲ್ಲದಿರುವಂತ ಯೋಜನೆಗಳನ್ನು ಹಾಕೊಂಡು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಯಾವುದು ಅನುಮೋದನೆ ಇಲ್ಲದಿರುವಂತ ಇವಾಗ ಇವಾಗ ಏನು ಅವರು ಬಜೆಟ್ನಲ್ಲಿ ಹಾಕಿದ್ದಾರೆ, ಕೆಲವೆಲ್ಲ ಅನುಮೋದನೆ ಇಲ್ಲ. ಒಟ್ಟಿನಲ್ಲಿ ನಾವು ಜನರಿಗೆ ಅದೇ ಪತ್ರಿಕೆಯಲ್ಲಿ ಇದರಲ್ಲಿ ಒಂದು ಪೇಪರ್ನಲ್ಲಿ ಸಕ್ಕರೆ ಅಂತ ಬರೆದ್ಬಿಟ್ಟು ನೀನು ನಕ್ಕು ನೋಡು ಅಂತ ಹೇಳುವಂತ ಬಜೆಟ್ ಇದಾಗಿದೆ. ಇದರಲ್ಲಿ ಹೋಗಲಿ, ಇವಾಗ HDK ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಹಾಗೂ ಯುವಜನತೆಯ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುವಂಥ ಬಜೆಟನ್ನು ಹಾಕಿದರು. ಹಾಗೆ ಇವರಿಗೆ ಯುವಜನತೆಯ ಬಗ್ಗೆ ಕಾಳಜಿಯೇ ಇಲ್ಲ ಇವತ್ತಿನ ಯುವಜನತೆ ಬಗ್ಗೆ. ಮತ್ತು ಮೇಡಮ್ ಅವರು ಹೇಳಿದಾಗೆ ಅಲ್ಪಸಂಖ್ಯಾತರಿಗೋಸ್ಕರ ಎಲ್ಲ ಇದೆ. ಅಲ್ಪಸಂಖ್ಯಾತರು ಅಂತ ಹೇಳಿದ ತಕ್ಷಣ ಮುಸಲ್ಮಾನರು ಮಾತ್ರ ಅಲ್ಪಸಂಖ್ಯಾತರಲ್ಲ ಮೇಡಮ್, ಕ್ರಿಶ್ಚಿಯನ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಬುದ್ಧಿಸ್ ಇದ್ದಾರೆ, ಇವರೆಲ್ಲ ಅಲ್ಪಸಂಖ್ಯಾತರು.
ನಮ್ಮ ಈ ಬಿಜೆಪಿಯ ಒಂದು ಟಾರ್ಗೆಟ್ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಅಂತ ಹೇಳಿದ ತಕ್ಷಣ ಮುಸಲ್ಮಾನರು ಮಾತ್ರ ಅಂತ ಹೇಳಿ ಇವರ ಈ ಒಂದು ರಾಜಕೀಯದ ವ್ಯವಸ್ಥೆಯಿಂದ ಇವತ್ತು ಹಿಜಾಬ್ ವ್ಯವಸ್ಥೆ ತಂದ್ಬಿಟ್ಟು ಎಷ್ಟು ಹೆಣ್ಮಕ್ಳಿಗೆ ಇವತ್ತು ವಿದ್ಯಾಭ್ಯಾಸ ಇಲ್ಲದಿರುವಾಗ ಮಾಡಿದ್ದಾರೆ ಮೇಡಮ್. ಫಸ್ಟ್ ಟಾರ್ಗೆಟ್ ಮಾಡೋದೇ ಮುಸಲ್ಮಾನರನ್ನ ಮಾತ್ರ. ಇವ್ರ ಮನಸ್ಸಿನಲ್ಲಿ ಇರೋದು ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರು ಮಾತ್ರ ಅಂತ ಅಲ್ಲ, ಮುಸಲ್ಮಾನರು ಮಾತ್ರ ಅಲ್ಲ, ಎಷ್ಟೋ ಜನ ಇದ್ದಾರೆ. ಕೇವಲ ಇವಾಗ ರೈತರ ರೈತ ರೈತ ಅಂತ ಹೇಳುವಂತದ್ದು ಕೃಷಿಯ ಬಗ್ಗೆ ಮಾತ್ರ ಕಾನ್ಸಲ್ಟೇಷನ್ ಕೊಟ್ಕೊಂಡು ಕೇವಲ ಒಂದ್ ರೀತಿಯ ಮನುಷ್ಯರ ಮೇಲೆ ಜನರ ಮೇಲೆ ಗೂಬೆ ಕೂರಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕೃಷಿಗಿಂತ ಮುಖ್ಯವಾಗಿ ನೋಡಿ, ನೀವು ಹೇಳಿದಾಗೆ ಬಸ್ ವ್ಯವಸ್ಥೆ ಇಲ್ಲ, ಬಸ್ ಇದ್ರೂ ಗ್ರಾಮಾಂತರ ಮಟ್ಟದಲ್ಲಿ ರಸ್ತೆಗಳ ವ್ಯವಸ್ಥೆ ಇಲ್ಲ. ಈಗ ಎಲ್ಲಾ ಊರ್ನಲ್ಲೂ ರಸ್ತೆಗಳನ್ನು ಪ್ಯಾಚ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಪಾಲಿಶ್ ಆಗಿದ್ದಾಗ ಜನರು ಕೂಡ ಪಾಲಿಶ್ ಆಗಿ ಇದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ಏನು ನೋಡಿ, ನಮ್ಮ ಮತವನ್ನು ನಾವು ಮಾರ್ಕೊಳ್ಳೋದು ಮಾತ್ರ ಅಲ್ಲ, ನೋಡಿ ಇವತ್ತು ನೋಡಿ ಯಾವ ವ್ಯವಸ್ಥೆನಲ್ಲಿ ನಾವು ಇದ್ದೀವಿ. ಇದು ಜನಪರ ಕಾಳಜಿ ಇರುವಂತಹ ವ್ಯವಸ್ಥೆಯ ಬಜೆಟ್ ಅಲ್ಲ, ಖಂಡಿತ ಅಂತೂ ಅಲ್ವೇ ಅಲ್ಲ. ಅದರಿಂದಾಗಿ ನಾನು ಹೇಳ್ತಾ ಇರೋದು, ಎಷ್ಟೋ ಕಡೆ ನಾವು ಈ ವ್ಯವಸ್ಥೆಗಳನ್ನು ನೋಡಿಕೊಂಡು ನಾವು ಇವತ್ತು ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಜಾಸ್ತಿ ಮಾಡಿದ್ದಾರೆ ಮೇಡಮ್? ಇಲ್ಲ, ಅದು ಯಾವಾಗ ಇಂಪ್ಲಿಮೆಂಟೇಷನ್ ಆಗಿದೆ ಅದೇ ಹಂತದಲ್ಲೇ ಇದೆ ಪಂಚಾಯತ್ ಲೆವೆಲ್ ನಲ್ಲಿ. ಅದರ ಬಗ್ಗೆ ಎಲ್ಲ ಇವರೆಲ್ಲ ಕಾಳಜಿ ವಹಿಸಲಿಲ್ಲ. ಒಟ್ಟಿನಲ್ಲಿ ಜನ ಅರ್ಥ ಮಾಡ್ಕೊಳ್ಬೇಕು, ಬಿಜೆಪಿ ಸರ್ಕಾರ ಹಾಕೊಂಡಿರುವಂತ ಈ ಗಿಮಿಕ್ ಬಜೆಟ್ ಏನು, ಇದರ ಅನುಷ್ಠಾನ ಈಗ ಇನ್ನೊಂದು 3 ತಿಂಗಳಲ್ಲಿ ಆಗುತ್ತಾ ಅಂತ ಹೇಳಿ ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ನೀವು ಹೆಚ್ ಡಿ ಕೆ ಅಂತ ಹೇಳ್ತಾ ಇದ್ರಿ, ರಾಮನಗರದಲ್ಲಿ ರಾಮ ಮಂದಿರ ಸೊ ಈಗ ಬಜೆಟ್ ನಲ್ಲಿ ಘೋಷಣೆ ಆಯ್ತು. ಇದು ಹೆಚ್ ಡಿ ಕೆಗೆ ಟಾಂಗ್ ರೀತಿ ಕೊಟ್ಟಿರೋದ, ಎಲೆಕ್ಷನ್ ಗಿಮಿಕ್? ಖಂಡಿತ. ನೋಡಿ, ರಾಮನಗರದಲ್ಲಿ ರಾಮ ಮಂದಿರ ಅಂತ ಹೇಳುವಂತ ಕೊಟ್ಟ ತಕ್ಷಣ ಜನ ಈ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗಿ ಏನ್ ಇವತ್ತು ಇವರು ವೋಟ್ ಬ್ಯಾಂಕ್ ವೋಟ್ ತಗೊಂಡ್ರು, ಆ ರೀತಿ ಆಗೋದಕ್ಕೋಸ್ಕರ ರಾಮನಗರದಲ್ಲಿ ರಾಮ ಮಂದಿರ. ಹೆಚ್ ಡಿ ಕೆ ಅವರಲ್ಲಿ ಎಷ್ಟೊಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ಕೇಳಿ, ಪ್ರತಿಯೊಬ್ಬ ಜನರನ್ನು ಕೇಳಿ, ಪ್ರತಿಯೊಬ್ಬ ಕೃಷಿಕರನ್ನು ಕೇಳಿ, ಯುವಜನತೆಯನ್ನು ಕೇಳಿ, ಅಲ್ಪಸಂಖ್ಯಾತರನ್ನು ಕೇಳಿ, ಏನು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿ ಇರೋದನ್ನು ಆ ವೋಟ್ ಬ್ಯಾಂಕನ್ನು ಒಡಿಬೇಕು. ಅಲ್ಲಿ ಹೆಚ್ ಡಿ ಕೆ ಅವರು ಖಂಡಿತ ಬರ್ತಾರೆ, ಅವರು ನಮ್ಮ ಜೆ ಡಿ ಎಸ್ ಪಕ್ಷ ಬರುತ್ತೆ ಅಂತ ಹೇಳುವಂಥ ಖಾತ್ರಿ ಇರೋದ್ರಿಂದ ಈಗ ಅಲ್ಲಿ ರಾಮ ಮಂದಿರ ಮಾಡ್ತಾ ಇದ್ದೀವಿ ಅಂತ ಹೋಗಿ ಮನುಷ್ಯರ ಜನರ ಒಂದು ಮನಸ್ಸನ್ನು ಒಂದು ರೀತಿಯ ಈ ಮನಸ್ಸಿಗೆ ಒಂದು ರೀತಿಯ ಕೆಟ್ಟ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಇವರು. ಎಸ್ ಎಸ್ ಅಶ್ವಿನಿ ಮೇಡಮ್. ಹಾಂ, ನಾನು ಆಕ್ಚುಲಿ ಒಂದು 2 ನಿಮಿಷ ನಾನು ಮಾತಾಡ್ಬೇಕು. ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ ಸರ್, ಸೊ ಫಸ್ಟ್ ಅವ್ರು ಹೇಳ್ತಾ ಇದ್ರು ಕಾಸ್ಟ್ ಆಫ್ ಲಿವಿಂಗ್ ಏನಿದೆ ಅದೇನಿದೆ ಇದೇನಿದೆ ಅಂತ. ಕಾಸ್ಟ್ ಆಫ್ ಲಿವಿಂಗ್ ಏನಿದೆ, ಯಾವ ರೀತಿ ಇದೆ ಸಮಾಜದಲ್ಲಿ ಅಂತ ಅಂದ್ಬಿಟ್ಟು ಗೊತ್ತಿರ್ದೇ ನೀವು 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ರ, ಪ್ರತಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ರ, ಯಾವ ಇದು ಆಧಾರದ ಮೇಲೆ ನೀವು ಹೇಳಿದ್ರಿ ಸರ್? ಇದು ನನ್ನ ಫಸ್ಟ್ ಪ್ರಶ್ನೆ. ಮತ್ತೆ ಸೆಕೆಂಡ್, ಏನ್ ಹೇಳ್ತಾರೆ ಇವರು ನೀರಾವರಿ ಯೋಜನೆಗಳು ಅಂತ ಮಾತಾಡ್ತಾರೆ, ಅದ್ರ ಟೆಕ್ನಿಕ್ಯಾಲಿಟೀಸ್ ಗೊತ್ತಿಲ್ವಾ? ಏನಕ್ಕೆ ಈ ಎಲ್ಲಾ ನೀರಾವರಿ ಯೋಜನೆಗಳು ಕೂಡ ಸಾಕಷ್ಟು ಯೋಜನೆಗಳು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರುವಂತದ್ದು. ಸೊ ಅದು ಟೆಕ್ನಿಕಲಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಇದೆಲ್ಲಾನು ತೀರ್ಪು ಬಂದು ಎಲ್ಲ ನಡೀತು ಅಂತಂದ್ರೆ ಮಾಡುವಂತದ್ದೇನು ಒಂದು ಇದಲ್ಲ, ದೊಡ್ಡದಲ್ಲ. ಸೊ ಯಾಕೆ 2003 ಇಸವಿನಲ್ಲೇ ತೀರ್ಪು ಬಂದ್ರು, 2019 ಬಿ ಜೆ ಪಿ ಬರುತ್ತೆ, ಯಾಕೆ ಇವರು ಬೇರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದವ್ರು ಯಾಕೆ ಮಾಡಿಲ್ಲ, ನಮ್ಮನ್ನ ಯಾಕೆ ದೂಷಿಸ್ತಾರೆ? ಬಿಕಾಸ್ ಟೆಕ್ನಿಕಲಿ ಕೋರ್ಟಲ್ಲಿ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಸೊ ಆ ರೀತಿನಲ್ಲಿ ಆಗಿರೋಂಥ ವಿಳಂಬ ಇದು, ಈ ಸರ್ಕಾರಗಳು ಅದಕ್ಕೆ ಹೊಣೆ ಆಗಿರುತ್ತೆ. ಹೊಣೆ ಅಲ್ಲ, ದೇ ಆರ್ ಆಲ್ಸೋ ಹೆಲ್ಪ್ಲೆಸ್ ವೆನ್ ಒನ್ಸ್ ಇಟ್ ಗೋಸ್ ಟು ಕೋರ್ಟ್. ಸುಮ್ಮನೆ ಬಿ ಜೆ ಪಿ ಮೇಲೆ ಗೂಬೆ ಕೂರ್ಸಕ್ಕೆ ಮಾತಾಡುವಂಥದ್ದಲ್ಲ. ಆಯ್ತಾ? ಮತ್ತೆ ಇವರು ರಾಷ್ಟ್ರೀಯ ಹೆದ್ದಾರಿಗಳು ರೋಡ್ಗಳಿಲ್ಲ ಅದು ಇದು ಅಂತ ಹೇಳ್ತಾರೆ. 2014 ಇಸವಿನಲ್ಲಿ ಇದ್ದಂತಹ ರೋಡ್ಗಳು 91,287 ಕಿಲೋಮೀಟ್ರು, ಆದರೆ ಇವತ್ತಿರೋ ಅಂತಹ ರೋಡ್ಗಳು ಹೆದ್ದಾರಿಗಳು 141,000 ಕಿಲೋಮೀಟ್ರಷ್ಟು ಹೆದ್ದಾರಿಗಳು ಇವತ್ತಿರೋದು. ಪ್ರತಿಯೊಂದು ಕಡೆನೂ ಹೈವೇಸ್ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ಮಾತಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾರೆ ಮೇಡಮ್ ಅವರು, ಹೆಚ್ ಡಿ ಕೆ ಅವರು ಅಲ್ಪಸಂಖ್ಯಾತರಿಗೆ ಅದು ಇದು ಎಲ್ಲರಿಗೂ, ಕಾರ್ಮಿಕರು ರೈತರು ಎಲ್ರಿಗೂ ನಾವು ಮಾಡಿದ್ದಾರೆ, ಅವ್ರು ಕೊಟ್ಟಂತಹ ಯೋಜನೆಗಳು ಯಾವುದೂ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಈಗ ಪಂಚರತ್ನ ಅಂತ ಹೋಗುವಂಥ ಸ್ಥಿತಿ ಬಂದಿದೆ ಅವರಿಗೆ. ಇಷ್ಟುವರೆಗೂ 2 ಸತಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರಲ್ವಾ, ಅಷ್ಟಾದ್ರೂ ಕೂಡ ಪೂರ್ಣ ಬೆಂಬಲದಿಂದ ಬರಲಿಲ್ಲ, 35 ಸೀಟ್ ಮೇಲೆ ಹೋಗೋದಿಲ್ಲ, ಅವಕಾಶವಾದಿ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಅವರು. ಯಾವ ರೀತಿನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಈ ರೀತಿ
ಈ ಎಷ್ಟು ವರ್ಷಗಳಾದ್ಮೇಲೆ ಪಂಚರತ್ನ ಅಂತ ಈಗ ಬಂದು ನಾನು ಅದನ್ನು ಫ್ರೀ ಕೊಡ್ತೀನಿ, ಇದನ್ನು ಫ್ರೀ ಕೊಡ್ತೀನಿ, ಫ್ರೀ ಕೊಟ್ಟರೆ ಏನಾಗುತ್ತೆ ಅನ್ನೋದು ನಾವು ಫ್ರೀ ಕೊಡ್ತಾ ಹೋದ್ವಿ ಅಂತಂದರೆ ನಾವು ಭಾರತ ಇನ್ನೊಂದು ಪಾಕಿಸ್ತಾನ ಆಗ್ತೀವಿ, ಇಲ್ಲ ಅಂತಂದರೆ ಇವತ್ತು ಇನ್ನೊಂದು ಶ್ರೀಲಂಕಾ ಆಗ್ತೀವಿ. ನಾವೇನು ಸೆಲ್ಫ್ ಸಸ್ಟೇನೆನ್ಸಲ್ಲಿ ನಾವು ಮಿನಿಮಮ್ ನಾವೇನು ಸಹಾಯ ಮಾಡ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಅದನ್ನು ಮಾಡ್ಕೊಂಡು ಹೋದರೆ ನಾವು ಇವತ್ತು ಯಾವ ರೀತಿ ಭಾರತ ಎಷ್ಟೇ ಯುದ್ಧ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದರಲ್ಲೂ ಕೂಡ ಬೇರೆ ದೇಶಗಳಿಗೆ ನೆರವಾಗುವಂಥ ಸ್ಥಾನದಲ್ಲಿದೆ, ಬೇರೆ ದೇಶಗಳು ನಮ್ಮ ಹತ್ರ ಸಹಾಯ ಕೇಳುವಂಥ ಸ್ಥಾನದಲ್ಲಿ, ಅದು ಒಂದು ನಾಯಕತ್ವದ ಗುಣ, ಅದು ಒಂದು ಜನರಿಗಾಗಿ ಯೋಜನೆಗಳು ಕೊಡೋದು, ದೇಶ ನಡೆಸೋದು ಅಂತ ಅದೊಂದು ಗುಣ, ಮತ್ತು ರಾಜ್ಯ ನಡೆಸ್ಕೊಂಡು ಹೋಗುವಂಥ ಗುಣ. ಏನೋ ಒಂದು ಫ್ರೀ ಕೊಡ್ತೀವಿ ಅಂತಂದ್ಬಿಟ್ಟು ಜನರನ್ನ ಒಂದು ಕೂಪಕ್ಕೆ ತಳ್ಳೋವಂಥದ್ದಲ್ಲ, ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಯಾವುದೇ ಫ್ರೀ ಕೊಡ್ತಾ ಇದೀವಿ ಅಂತ ಅಲ್ಲ, ಜನರ ಕಾಳಜಿ ಬಗ್ಗೆ, ಜನರ ಒಂದು ವ್ಯವಸ್ಥೆಗಳ ಬಗ್ಗೆ ಹೆಚ್ಡಿಕೆ ಅವರು ನೋಡಿ, ಯಾವುದೇ ನೋಡಿ ಒಬ್ಬ ಜನರ ಸಾಮಾನ್ಯ ಜನರನ್ನು ಭೇಟಿಯಾಗಿ ಈ ಪಂಚರತ್ನ ಇದರ ಮುಖಾಂತರ ಸಾಮಾನ್ಯ ಜನರನ್ನು ಭೇಟಿಯಾಗಿ ಅವನಿಗೆ ಏನ್ ನೀಡ್ಸಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಹೆಚ್ ಡಿ ಕೆ ಅವರು ಈ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಹೊರತು. ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವ್ರು ಏನು ಉಚಿತವಾಗಿ ಕೊಡ್ತೀನಿ ಅಂದ್ರೂ ಘಂಟಾಘೋಷವಾಗಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮಲ್ಲಿ ಯಾವ ರೀತಿ ಯಾವತ್ತಾದ್ರೂ ಉಚಿತವಾಗಿ ಕೊಡ್ತೀನಿ ಅಂತ ಹೇಳುದನ್ನ ನೀವು ಆ ರೀತಿ ಘೋಷಣೆ ಮಾಡಿ ಹೇಳಿದ್ದೀರಾ? ಇಲ್ಲ. ಆದ್ರೆ ಈಗ ಬೆಂಗಳೂರಿನ ಜನರಿಗೆ ಇನ್ನೊಂದು 3 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಉಚಿತವಾಗಿ ಬಹಳಷ್ಟು ಸಾಧನಗಳು ಅವ್ರ ಮನೆಗೆ ಸೇರ್ತಾ ಇದೆ ಮೇಡಮ್. ಅದ್ರ ಬಗ್ಗೆ ನಿಮ್ಗಿಲ್ಲ, ನಾವಿವಾಗ ಯೋಚನೆ ಮಾಡಿ ಹೇಳ್ತಾ ಇರೋದು ಈ ಬಜೆಟ್ ಅನ್ನು ನೀವು ಹೋಗ್ಲಿ ಈ 3 ತಿಂಗಳೊಳಗಡೆ ಅನುಷ್ಠಾನಗೊಳಿಸ್ತೀರಾ? ಖಂಡಿತ. ಈ ಚುನಾವಣೆ ಆದಮೇಲೆ ನಾವೇ ನಮಗೆ ಮ್ಯಾಂಡೇಟ್ ಬರೋದು, ನಾವೇ ಸರ್ಕಾರ ರಚಿಸೋದು, ಆಯಿತಾ? ಖಂಡಿತ ಇದೆಲ್ಲ ಅನುಷ್ಠಾನ ಆಗೇ ಆಗುತ್ತೆ. ಕಾಂಗ್ರೆಸ್ ಈ ಹಿಂದೆ ಕೂಡ ಹೇಳಿತ್ತು, ನಾ ಬೇರೆ ರಾಜ್ಯಗಳಲ್ಲಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶಲ್ಲಿ ಹೇಳಿತ್ತು, ವಿಧವೆಯರಿಗೆ ಕೊಡ್ತೀವಿ, ಹಿರಿಯ ನಾಗರಿಕರಿಗೆ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತಂದ್ಬಿಟ್ಟು ಇಷ್ಟೆಲ್ಲ 2 ವರ್ಷ ಆಗ್ತಾ ಬಂತು, ಇನ್ನೊಂದು ಕಡೆ 11 ತಿಂಗಳು ಆಗ್ತಾ ಬಂತು, ಇದುವರೆಗೂ ಒಂದು ಕಂತು 1 ರೂಪಾಯಿ ಕೂಡ ಹೋಗಿಲ್ಲ. ಆ್ಯಂಡ್ ಹಿಮಾಚಲ್ ಪ್ರದೇಶದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ವಾಪಸ್ ತೊಗೊಂಡ್ಬರ್ತೀನಿ. ನಮ್ಮ ರಾಜ್ಯದ, ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡೋಣ ಇವಾಗ. ನಮ್ಮ ರಾಜ್ಯದ, ನೋಡಿ, ನಮ್ಮ ರಾಜ್ಯದ ಬಗ್ಗೆ ಮಾತ್ರ ಮಾತಾಡೋಣ. ರಾಜ್ಯಕ್ಕೆ ಮಣ್ಣೆರಚೋದನ್ನ ನಾನು ತಪ್ಪಿಸೋದಕ್ಕೆ ಜಾಗೃತ. ನೋಡಿ, ನಮ್ಮ ರಾಜ್ಯದ ಬಗ್ಗೆ ಮಾತ್ರ ಮಾತಾಡಿ, ಓಲ್ಡ್ ಪೆನ್ಷನ್ ಸ್ಕೀಮ್ ನ ತಗೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಅದನ್ನ ತೂಕ್ಸೋದಕ್ಕೆ 1 ಲೀಟರ್ ಡೀಸೆಲ್ ಮೇಲೆ 4 ರೂಪಾಯಿ ವ್ಯಾಟ್ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈ ರೀತಿ ಕಾಂಗ್ರೆಸ್ ಮಾಡುವಂತ ಕೆಲಸ ದಯವಿಟ್ಟು ಯಾವುದೇ ಕರ್ನಾಟಕದ ಜನತೆ ಇದನ್ನು ನಂಬಬಾರ್ದು. ಯಾಕೆಂದ್ರೆ ಒಂದು ಕಡೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ 10ರಷ್ಟು ಸುಲಿಗೆ ಮಾಡ್ತಾ ಇದೆ ಕಾಂಗ್ರೆಸ್. ಕರ್ನಾಟಕದ ಜನತೆ ಅಲ್ಲಾಗೋದೇ ಇಲ್ಲ ಆಗೋದು, ಹಿಮಾಚಲ್ ಪ್ರದೇಶದಲ್ಲಿ ಆಗೋದೆ, ಕರ್ನಾಟಕದಲ್ಲಿ ಆಗೋದು. ನನ್ನ ಬಿಜೆಪಿ ವಕ್ತಾರರು ಹೇಳ್ತಿದ್ದಾರೆ. ನೋಡಿ ನೋಡಿ, ನೀವು ನಿಮ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಒಂದು, ನೀವು ಒಂದು ಕಡೆ ರೈತರಿಗೆ ಯಾವುದೇ ಸಾಲಗಳು ಕೊಡಬಾರ್ದು, ಸಬ್ಸಿಡಿಗಳು ಕಟ್ ಮಾಡ್ತೀರಾ, ಯಾವುದೇ ನೀವು ಯಾವುದೇ ಸಹಾಯಗಳು ಕೂಡ ಮಾಡಬಾರ್ದು, ಸಹಾಯ ಮಾಡೋದ್ರಿಂದ ದೇಶ ಇದಾಗಲ್ಲ ಅಂತ ಹೇಳ್ತೀರಾ? ಮೇಡಮ್, ನಾವು ಕೇಳ್ತಾ ಇರೋದು ಈ ದೇಶದ ವ್ಯವಸ್ಥೆಯನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಉಳ್ಳಂಥದ್ದು ಕಾಂಗ್ರೆಸ್ ಪಕ್ಷ. ನಮ್ಮದೇ ಆದಂಥ ನೀತಿ ಸಿದ್ಧಾಂತಗಳನ್ನು ನಾವು ಇಟ್ಕೊಂಡಿದ್ದೇವೆ. ಅದ್ರ ಪ್ರಕಾರ ನಾವು ಯಾವ ವರ್ಗಗಳು ಕೆಳಗೆ ಬಿದ್ದಿರ್ತವೆ ಆ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಮೇಲೆತ್ತಲಿಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸ್ತೀವಿ. ತಾವು ಇವತ್ತು ನಿಮಗೆ ನೆನಪು ಮಾಡಕ್ ಬಯಸ್ತೇನೆ, ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಇವತ್ತು ವಿಧವಾ ವೇತನವನ್ನು ಯಾರು ಮಾಡಿದ್ದು ಆರಂಭದಲ್ಲಿ ಹೇಳಿ. ಇವತ್ತು ವಯಸ್ಸಾದಂಥವರಿಗೆ ವೃದ್ಧಾಪ್ಯ ವೇತನವನ್ನು ಮಾಡಿದವರು ಯಾರು? ಇವತ್ತು ಕಾಂಗ್ರೆಸ್ ಪಕ್ಷ. ವಿಧವಾ ವೇತನವನ್ನು ಮಾಡಿದ ಕಾಂಗ್ರೆಸ್ ಪಕ್ಷ. ಇವತ್ತು ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ನಾವು ಹಿಂದೆ ಹಾಕ್ಬಿಟ್ವಿ. ಆ ಎಲ್ಲ ಯೋಜನೆಗಳನ್ನು 1 ತಿಂಗಳು 2 ತಿಂಗಳು ರೈತರಿಗೆ, ನೀವು ರೈತರಿಗೆ ಸಹಾಯ ಮಾಡ್ಲಿಕ್ಕೆ ಹಿಂಜರಿತೀರಾ? ಒಂದು ಪ್ರಶ್ನೆ ನಿಮಗೆ, ಅದಾನಿ ಅಂಬಾನಿ ಹಾಗೂ ಏನು ಕೆಲವು ಪ್ರತಿಷ್ಠಿತ ಕಂಪನಿಗಳಿದಾವೆ ನಿಮ್ ಜೊತೆಗೆ, ಆ ಕಂಪನಿಗಳ ಜೊತೆಗೆ ಅವರಿಗೆ ಸಹಾಯ ಮಾಡ್ತೀರಾ? ಅವರಿಗೆ ಸಾಲಗಳಲ್ಲಿ ಕೆಲವು ಭಾಗವನ್ನ ರದ್ದು ಮಾಡ್ತೀರಾ? ಅವರಿಗೆ ಆ ಮೂಲಕ ಸಹಾಯ ಮಾಡಿ ಹಿಂಬಾಗಿಲಿನ ಮೂಲಕ ಅವ್ರ ಹಣವನ್ನು ನೀವು ತಗೊಳ್ತೀರಾ? ಅಂದ್ರೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥದ್ದು ರೈತರ ಪರವಾಗಿ ಅಲ್ಲ. ಇವತ್ತು ಏನು ಶ್ರೀಮಂತರ ಇದರ ರಾಷ್ಟ್ರದಲ್ಲಿ
ಕೆಲವೇ ಜನ ಶ್ರೀಮಂತರುಗಳಿದ್ದಾರೆ, ಅವ್ರ ಪರವಾಗಿ ಅವ್ರ ಅವ್ರ ಸಾಲಗಳು ಮನ್ನಾ ಮಾಡ್ತೀರಾ? ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನೀವು ಬಿಜೆಪಿ ಅವರು? ಇದಕ್ಕೆ ಆನ್ಸರ್ ಮಾಡಿ. ಇನ್ನು ಎರಡು ಗಂಟೆ ಚರ್ಚೆ ಆಗ್ಲಿ ಮೇಡಮ್, ನೀವು ಹೊಸ ಯೋಜನೆಗಳನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 8 ವರ್ಷ ಆಯ್ತು. ನೀವು ಬಂದ ನಂತರ ಯಾವುದಾದರನ್ನ ಗುರುತಿಸುವಂತಹ ಜನಪ್ರಿಯ ಯೋಜನೆಗಳನ್ನು ನೀವು ಜಾರಿ ಮಾಡಿದ್ರ? ಎರಡನೇದು, ರಾಜ್ಯದಲ್ಲೂ ಕೂಡ ಈಗ ನೀವು ಸರ್ ಕೊನೆಯದಾಗಿ ಒಂದೇ ನಿಮಿಷ ಟೈಮ್ ಇರೋದು, ಮುಗಿಸಿ ಸರ್ ಬೇಗ. ನೋಡಿ ನಾನ್ ಮಾತಾಡ್ತಾ ನೋಡಿ ನಾನ್ ಮಾಡ್ತೀನಿ ಇವಾಗ, ಇಲ್ಲ ಇಲ್ಲ ನಾನ್ ಮಾತಾಡ್ತೀನಿ, ಒಂದ್ ನಿಮಿಷ ನಾನ್ ಹೇಳ್ತೀನಿ ಕೆಲವು ವಿಷಯಗಳನ್ನ. ಇಲ್ಲದೆ ಇರಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಅನ್ನ ಸಿಗ್ಬೇಕು, ಆಗ ಸಿಗ್ಬೇಕು, ಉದ್ಯೋಗ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಿರುದ್ಯೋಗಗಳಾಗಬಾರ್ದು ಅಂತೇಳಿ ಇವತ್ತು ನಾವು ಹಸಿವು ಮುಕ್ತ ಭಾರತ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಉದ್ಯೋಗ ಖಾತ್ರಿ ಅಂತಹ ಯೋಜನೆಯನ್ನ ಕೇವಲ ಯೋಜನೆ ಆಗಿರ್ಲಿಲ್ಲ, ಇವತ್ತು ಅದನ್ನ ಕಾಯ್ದೆಯಾಗಿ ನಾವು ಮಾಡಿದ್ದೇವೆ. ಅಂದ್ರೆ ಕಾಯ್ದೆ ಅಂದ್ರೆ ಇದು ಒಂದು ಯೋಜನೆ ಹಾಗೂ ಕಾಯ್ದೆಗೆ ವ್ಯತ್ಯಾಸ ತಿಳ್ಕೊಳ್ಳಿ. ಯೋಜನೆಯನ್ನು ರೂಪಿಸ್ತಕ್ಕಂಥದ್ದಷ್ಟೇ, ಆದ್ರೆ ಕಾಯ್ದೆ ಅಂತ ಹೇಳಿದ್ರೆ ಇವತ್ತು ಅದಕ್ಕೆ ಅಶ್ವಿನಿ ಮೇಡಮ್ ಕೊನೆದಾಗಿ ಹೇಳಿ, ಯಾವ ಸರ್ಕಾರ ಈ ಸರ್ಕಾರ ಬೇಡ, ಇವತ್ತಿನ ಏನು ಬಜೆಟ್ ಘೋಷಣೆ ಆಯ್ತು ಅದು ಜನಸ್ನೇಹಿ ಆಗಿದೆಯಾ, ಇದು ಇಂಪ್ಲಿಮೆಂಟ್ ಬರುತ್ತಾ ಅಷ್ಟೇ? ಖಂಡಿತ ಇದು ಜನಸ್ನೇಹಿ ಬಜೆಟ್, ಇದು ನಾವೇ ಸರ್ಕಾರ ಮಾಡೋದು, ಹಾಗಾಗಿ ಇದು ಖಂಡಿತ ಇಂಪ್ಲಿಮೆಂಟ್ ಆಗೇ ಆಗತ್ತೆ. ಆಯ್ತಾ, ಕಾಂಗ್ರೆಸ್ ಕಾಮಾಲೆ ಕಣ್ಣವರಿಗೆ ಕಂಡಿದ್ದೆಲ್ಲ ಹೇಳಿದ್ವಿ, ಅವರು ಸ್ಕ್ಯಾಮ್ಗಳು ಮಾಡಿ ದುಡ್ಡು ತಿಂದು ಬೇರೆಯವರು ಅದೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನಾವು ಆ ಥರ ಇದ್ದಿದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ನಾವು ನೇರ ಸರ್ಕಾರದಿಂದ ಫಲಾನುಭವಿಗೆ ಹೋಗುವಂಥ ಸ್ಕೀಮ್ ತರ್ತಾನೇ ಇರಲಿಲ್ಲ, ಆ ಪ್ರೊಸೀಜರ್ ತರ್ತಾನೇ ಇರಲಿಲ್ಲ. ರಾಜ್ಯದ ಜನತೆ ಇದನ್ನು ಗಮನಿಸಬೇಕು, ಇದು ಜನಪರ ಜನಸ್ನೇಹಿ ಆಯ್ತಾ ಅಭಿವೃದ್ಧಿಶೀಲ ಬಜೆಟ್ ಇದು, ಅಂಡ್ ನಾವು ಚುನಾವಣೆಗಾಗಿ ಮಾಡಿರೋದಲ್ಲ, ನಾನು ಇದನ್ನ ಸ್ಪಷ್ಟಪಡಿಸ್ತೀನಿ, ಇದು ಅಭಿವೃದ್ಧಿಗಾಗಿ, ರಾಜ್ಯದ ಪ್ರತಿಯೊಂದು ವಲಯದಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ಮಾಡಿರೋ ಬಜೆಟ್ ಇದು. ಧನ್ಯವಾದ. ದಯವಿಟ್ಟು ನೋಡಿ, ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಬಜೆಟ್ ಖಂಡಿತವಾಗ್ಲೂ ನಾನು ಇನ್ನೊಮ್ಮೆ ಹೇಳ್ತೀನಿ, ಇದು ಚುನಾವಣೆಗೋಸ್ಕರನೇ ಮಾಡಿರುವಂಥ ಬಜೆಟ್. ಅದರಿಂದಾಗಿ ನೋಡಿ, ನಾರಾಯಣ ಗುರುಗಳು ಹೇಳಿದಾಗೆ ನಾವು ಉತ್ಪಾದನೆ ಮಾರಾಟ ಕುಡಿತ ಇದನ್ನು ನಿಷೇಧ ಮಾಡಿದರೆ ನಾವು ಖಂಡಿತವಾಗ್ಲೂ ಮಹಿಳೆಯರು ಇವತ್ತು ತಲೆ ಎತ್ತಿ ನಡಿಬೋದು ಅಂತ ಹೇಳಿ ದಯವಿಟ್ಟು ಜನತೆಗೆ, ನಾನು ನಮ್ಮ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೇನೆ, ನೋಡಿ ಮರಳು ಮಾಡುವಂಥ ಈ ಬಜೆಟನ್ನು ನೀವೇ ಯೋಚನೆ ಮಾಡಿ, ಬುದ್ಧಿವಂತರಾದ ನೀವೇ ಯೋಚನೆ ಮಾಡಿ, ಈ ಈ ಒಂದು ಬಜೆಟ್ ನಮಗೋಸ್ಕರ ಇದೆಯಾ, ಜನಸಾಮಾನ್ಯಗೋಸ್ಕರ ಇರುವಂಥ ಬಜೆಟ್ ಅಂತ ಹೇಳಿ ಯೋಚನೆ ಮಾಡಿ, ನೀವು ಯಾವ ಸರ್ಕಾರ ಕಟ್ಟಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಸರ್, ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಜೆಟ್ ಜನಸಾಮಾನ್ಯರ ವಿರೋಧಿ ಬಜೆಟ್, ಇದು ಚುನಾವಣೆಯನ್ನು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂತಹ ಬಜೆಟ್. ಆದರೆ ಇದಕ್ಕೆ ಅಪ್ರೂವಲ್ ಅನ್ನು ನಮ್ಮ ಮುಂಬರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ಇನ್ನೂ ಯೋಜನೆಗಳನ್ನು ರೂಪಿಸ್ತೇವೆ. ಹಾಗಾಗಿ ಬಿಜೆಪಿಯವರು ಇದು ಅಂತಿಮ ಬಜೆಟ್ ಆಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಈ ಬಜೆಟ್ನಲ್ಲಿ ಯಾವುದೇ ಜನಸಾಮಾನ್ಯರಿಗೆ ಒಳ್ಳೆ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ, ಹಾಗಾಗಿ ಈ ಬಜೆಟ್ ನಿರಾಶಾದಾಯಕ ಬಜೆಟ್ ಅಂತೇಳಿ ನಾನು ಹೇಳಿ. ಎಸ್ ಥ್ಯಾಂಕ್ ಯು ಸರ್, ಮೂರು ಜನಕ್ಕೂ ಕೂಡ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ ಫೈನಲಿ ಬೊಮ್ಮಾಯಿ ಸರ್ಕಾರದ ಬಿಜೆಪಿ ಸರ್ಕಾರದ ಕೊನೆಯ ಬಜೆಟ್ ಇವತ್ತು ಮಂಡನೆ ಆಯಿತು. ಫರ್ದರ್ ನೆಕ್ಸ್ಟ್ ಏನು ಅನ್ನೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇರುವಂತಹ ಪ್ರಶ್ನೆ ಇದು, ಇಂಪ್ಲಿಮೆಂಟ್ ಆಗುತ್ತಾ ಇಲ್ವಾ? ಸೊ ಅನುದಾನಗಳು ಘೋಷಣೆ ಮಾಡಿದ್ದಾಯಿತು, ನೆಕ್ಸ್ಟ್ ಈ ಅನುದಾನಗಳು ಜನರ ಕೈಗೆ ಸಿಗುತ್ತಾ ಅನ್ನೋದೇ ಪ್ರಶ್ನೆ ಇರೋದು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.